ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅವರ ಜೀವನ ರೇಖಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಅಲರ್ಜಿ ಹಾಗೆ ಅಸ್ತಮಾ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ. ಈ ಅಲರ್ಜಿ ಅಂತಂದ್ರೆ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ಯಾವ್ದಾದ್ರು ಪದಾರ್ಥ ಆಗಿರ್ಬೋದು, ಸ್ಮೋಕು, ಡಸ್ಟು, ಈ ರೀತಿ ಸಮಸ್ಯೆಗಳಿಂದ ಕೂಡ ಅಲರ್ಜಿ ಆಗತ್ತೆ ಅಂತ. ಇನ್ನು ಅಲರ್ಜಿನ ಯಾರಲ್ಲಿ ನಾವು ನೋಡ್ತೀವಿ, ಅಲರ್ಜಿ ಹೆಚ್ಚಾದಾಗ ಅಸ್ತಮಾ ಬರುವಂತಹ ಸಾಧ್ಯತೆಗಳಿರುತ್ತಾ, ಇನ್ನು ಮಕ್ಕಳಲ್ಲಿ ಕೂಡ ಅಲರ್ಜಿ ಆಗ್ಬೋದಾ, ಜೆನೆಟಿಕ್ ಫ್ಯಾಕ್ಟರ್ ಇಂದ ಕೂಡ ಅಲರ್ಜಿ ಸಮಸ್ಯೆಗಳಾಗತ್ತಾ, ಹೋಮಿಯೋಪತ್ನಲ್ಲಿ ಈ ಒಂದು ಅಲರ್ಜಿ ಸಮಸ್ಯೆಗಳಿಗೆ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆಗಳಿದೆ, ಇದೆಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ನ ವೈದ್ಯರಾಗಿರುವಂತಹ ಡಾಕ್ಟರ್ ರಶ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲನೇದಾಗಿ ತಿಳಿಸ್ಕೊಡಿ, ಈ ಅಲರ್ಜಿ ಅಂತಂದ್ರೆ ಏನು? ಸೊ ಯೂಶಲಿ ಅಲರ್ಜಿ ಅಂದ್ರೆ ಅದು ಒಂದು ಅಬ್ನಾರ್ಮಲ್ ರೆಸ್ಪಾನ್ಸ್ ಆಫ್ ದ ಬಾಡಿ ಅಂತ ಹೇಳುವಂತದ್ದು. ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ, ಅದಕ್ಕೆ ನಾವು ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಿ. ಯಾವಾಗ ಈ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಏರುಪೇರ್ ಆಗುತ್ತೆ ಅಥವಾ ಇಮ್ಯೂನ್ ರೆಸ್ಪಾನ್ಸ್ ಟು ಸಮ್ ಆಫ್ ದ ಅಲರ್ಜೆನ್ಸ್ ಏರುಪೇರ್ ಆಗುತ್ತೆ, ಆಗ ನಮ್ಮ ಶರೀರದಲ್ಲಿ ಅದರದೇ ಆದ ಸಿಂಪ್ಟಮ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಅಲರ್ಜಿ ಆಗಿದೆ ಅಂತ ಅಂದಾಗ, ಈಗ ನಾವು ಡಸ್ಟಿಗೆ ಎಕ್ಸ್ಪೋಸ್ ಆಗಿರಬಹುದು, ಅಥವಾ ನೀವೇ ಹೇಳ್ದಂಗೆ ತುಂಬಾ ಜಾಸ್ತಿ ಪೊಲ್ಯೂಷನ್ ಆಗಿರಬಹುದು, ಅಥವಾ ಯಾವ್ದಾದ್ರು ಆಹಾರ ಪದಾರ್ಥಗಳು ಸೇವಿಸಿದಾಗ, ಅಥವಾ ಕೆಲವೊಂದು ಬಟ್ಟೆಗಳು ಧರಿಸಿದಾಗ, ಅಥವಾ ಡಸ್ಟಿಂಗ್ ಮಾಡಿದಾಗ, ದುಂಬ ಹೊಡೆದಾಗ, ಅಥವಾ ಕೆಲವು ಇನ್ಸೆಕ್ಟ್ಸ್ ಬೈಟ್ ಆದಾಗ ನಮ್ಮ ಶರೀರದಲ್ಲಿ ರಿಯಾಕ್ಷನ್ಸ್ ಬರುತ್ತೆ. ಈ ರಿಯಾಕ್ಷನ್ಸ್ ಏನಿರ್ಬಹುದು, ಮೈ ತುಂಬಾ ನವೆ ಇರಬಹುದು, ಅಥವಾ ನಮ್ಮ ಕಣ್ಗಳಲ್ಲಿ ಇಚ್ಚಿಂಗ್ ಇರಬಹುದು, ಅತಿ ಹೆಚ್ಚು ಸ್ನೀಸಿಂಗ್ ಜೊತೆಗೆ ವಾಟರಿ ಡಿಸ್ಚಾರ್ಜ್ ಅಂತ ಹೇಳ್ತೀವಿ. ಸೊ ಇದ್ರ ಜೊತೆಗೆ ನಮ್ಗೆ ಗಂಟ್ಲಲ್ಲಿ ಕಡಿತ ಆಗ್ಬಹುದು, ಕಿವಿನಲ್ಲಿ ಇಚ್ಚಿಂಗ್ ಸೆನ್ಸೇಷನ್ ಇರುವಂತದ್ದು, ಈ ಎಲ್ಲಾ ರೀತಿಯಾದ ಸಿಂಪ್ಟಮ್ಸ್ ನಮ್ಗೆ ಆಲ್ ಆಫ್ ಎ ಸಡನ್ ಅಪಿಯರ್ ಆಗುತ್ತೆ. ಸೊ ಇದು ನಮ್ಗೆ ಯಾವ ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಇದೆ, ಇವತ್ತು ನಂಗೆ 10 ಸ್ನೀಸಿಂಗ್ ಇತ್ತು, ನಾಳೆ 20 ಆ ರೀತಿ ಇರೋದಿಲ್ಲ. ಯಾವಾಗ ನಿಮ್ಮ ಶರೀರ ಅಲರ್ಜೆನ್ಸ್ಗೆ ಎಕ್ಸ್ಪೋಸ್ ಆಗುತ್ತೆ, ಈಗ ನಾನು ಹೇಳಿದ್ ಯಾವ್ದಾದ್ರು ಇರಬಹುದು, ಆ ಅಲರ್ಜೆನ್ಸ್ಗೆ ಎಕ್ಸ್ಪೋಸ್ ಆದಾಗ ನಮ್ಮ ಶರೀರದಲ್ಲಿ ಅದು ಅಬ್ನಾರ್ಮಲ್ ಸೆನ್ಸೇಷನ್ಸ್ ಅಥವಾ ಅಬ್ನಾರ್ಮಲ್ ಸೆಕ್ರೇಷನ್ಸ್ ಆಗ್ತಾ ಇರುತ್ತೆ. ಇಂಥ ಒಂದು ಅಬ್ನಾರ್ಮಲ್ ಸೆನ್ಸೇಷನ್ ಅಥವಾ ರಿಯಾಕ್ಷನ್ ಆಫ್ ದ ಬಾಡಿಗೆ ನಾವು ಅಲರ್ಜಿ ಅಂತ ಹೇಳ್ತೀವಿ. ಸೊ ಈ ಅಲರ್ಜಿ ನಾವು ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಯಾವಾಗ ಬೇಕಾದ್ರೂ ನೋಡಬಹುದು, ಎಂತ ಸೀಸನಲ್ ಬೇಕಾದ್ರೂ ನೋಡಬಹುದು, ಮತ್ತೆ ಇದೇ ಪರ್ಟಿಕ್ಯುಲರ್ ರೀಸನ್ ಇಂದ ಬರುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಟ್ ಅಲರ್ಜಿ ಅನ್ನೋದು ಒಂದು ಬ್ರಾಡ್ ಟರ್ಮ್. ಸೊ ಕೆಲವ್ರಿಗೆ ಬರೀ ಸ್ನೀಸಿಂಗ್ ಮಾತ್ರನೇ ಇರುತ್ತೆ, ಕೆಲವ್ರಿಗೆ ಬರೀ ಗಂಟ್ಲಲ್ಲಿ ಇಚ್ಚಿಂಗ್ ಇರಿಟೇಷನ್ ಇದ್ದು, ನಂಗೆ ಏನಾದ್ರೂ ಸ್ವಲ್ಪ ಕೋಲ್ಡ್ ಆದ್ರೆ ಅಥವಾ ಡಸ್ಟಿಗೆ ಎಕ್ಸ್ಪೋಸ್ ಆದ್ರೆ ನನಗೆ ತುಂಬಾ ಗಂಟ್ಲು ನೋವು ಬರುತ್ತೆ, ಸಡನ್ ಆಗಿ ನಂಗೆ ಕೆಮ್ಮ ಬರುತ್ತೆ, ಸೊ ಈ ಗಂಟ್ಲು ನೋವು ನಂಗೆ ಗ್ರಾಜ್ಯುಲ್ ಆಗಿ ಫೀವರ್ ಕನ್ವರ್ಟ್ ಆಗ್ತಾ ಇರುತ್ತೆ ಅಂತಾರೆ. ಇನ್ ಕೆಲವ್ರಿಗೆ ಅವಾಗ ಅಲರ್ಜಿಕ್ ರೆಸ್ಪಾನ್ಸ್ ಆಗುತ್ತೆ, ಅವ್ರಿಗೆ ಶರೀರದಲ್ಲಿ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ನಾವು ಅಲರ್ಜಿಕ್ ಇಚ್ಚಿಂಗ್ ಅಂತಾನು ಹೇಳ್ಬಹುದು. ಇನ್ ಕೆಲವ್ರಿಗೆ ಬರೀ ಒಣ ಕೆಮ್ಮು ಮಾತ್ರ ಇರುತ್ತೆ, ಅವ್ರಿಗೆ ಕಫ ಏನು ಬರ್ತಿರೋದಿಲ್ಲ, ಈ ಕೆಮ್ಮು ತುಂಬಾ ಕಾನ್ಸಿಕ್ಯೂಟಿವ್ ಆಗ್ತಾ ಇರುತ್ತೆ. ಸೊ ಇನಿಷಿಯಲಿ ಇದು ಬಂದು ಬಂದು ಹೋಗ್ತಾ ಇರುತ್ತೆ, ಹಾಗೆ ಕ್ರಮೇಣವಾಗಿ ಸ್ವಲ್ಪ ದಿನಗಳಾದ್ಮೇಲೆ ಅಥವಾ ಸ್ವಲ್ಪ ತಿಂಗಳುಗಳಾದ್ಮೇಲೆ ಇದು ಅವರಲ್ಲಿ ಕ್ರಾನಿಸಿಟಿ ಅಂತ ಅಂತೀವಿ. ಸೊ ಆಫ್ಟರ್ 3 ಮಂತ್ಸ್ ಟು 6 ಮಂತ್ಸ್ ಯಾವುದೇ ಒಂದು ಕಾಯಿಲೆ ನಮ್ಮಲ್ಲಿ ಪದೇ ಪದೇ ರಿಪೀಟ್ ಆಗ್ತಾ ಇದ್ರೆ ಅದನ್ನ ನಾವು ಕ್ರಾನಿಸಿಟಿ ಅಂತ ಹೇಳೋದು. ಯಾವಾಗ ಈ ಕ್ರಾನಿಸಿಟಿ ಆಗುತ್ತೆ ಅದು ನಮ್ಮ ದೇಹದಲ್ಲಿ ಬೇರ್ ಬಿಟ್ಟಿದೆ ಅಂತ ಹೇಳ್ತೀವಿ. ಸೊ ಈ ತರ ಬೇರ್ ಬಿಟ್ಟಾಗ ಅದು ಒಂದು ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ ಗೆ ಪ್ರೋಗ್ರೆಸ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಮೊದಲು ನನಗೆ ಬರೀ ಸ್ನೀಸಿಂಗ್ ಬರ್ತಾ ಇತ್ತು, ಸೀನ್ ಬರ್ತಾ ಇತ್ತು, ಬರೀ ವಾಟರಿ ಡಿಸ್ಚಾರ್ಜ್ ಮಾತ್ರ ಇತ್ತು ಅಂತ ಹೇಳ್ತಿರೋರು, ಕ್ರಮೇಣವಾಗಿ ನನಗೆ ಆ ಸ್ನೀಸಿಂಗ್ ಜೊತೆಗೆ ತುಂಬಾ ಸುಸ್ತಾಗುತ್ತೆ, ನನಗೆ ಕಣ್ಗಳಲ್ಲಿ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಕಣ್ಗಳು ತುಂಬಾ ಕೆಂಪಾಗ್ತಾ ಇದೆ, ತಲೆನೋವು ಬರುತ್ತೆ, ಗಂಟ್ಲಲ್ಲಿ ನನಗೆ ತುಂಬಾ ನೋವು ಬರುತ್ತೆ, ನೀರು ಕುಡಿಯೋಕ್ಕೂ ಕೂಡ ತೊಂದರೆ ಆಗ್ತಾ ಇರುತ್ತೆ, ಜೊತೆಗೆ ಕೆಮ್ಮ ಬರುತ್ತೆ, ಗ್ರಾಜ್ಯುಲ್ ಆಗಿ ನನಗೆ ಫೀವರ್ ಕನ್ವರ್ಟ್ ಆಗುತ್ತೆ, ನನ್ನ ಮನೆ ಸ್ಕೂಲ್ ಮಕ್ಕಳು ಸ್ಕೂಲ್ಗೆ ರಜಾ ಹಾಕಿ ಮನೇಲಿ ಇರಬೇಕು, ಈ ರೀತಿಯಾದ ಸಿಂಪ್ಟಮ್ಸ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇನಿಷಿಯಲಿ ಅದು ಅಲರ್ಜಿ ಇರುತ್ತೆ, ಅದು ಕ್ರಾನಿಸಿಟಿ ಆದ್ಮೇಲೆ ಅದು ತುಂಬಾ ದಿನಗಳು ನಮ್ಮಲ್ಲಿ ಅದು ಪದೇ ಪದೇ ಕಾಣಿಸ್ಕೊಂಡಾಗ ಅದರಿಂದ ನಮಗೆ ಬ್ರಾಂಕೈಟಿಸ್ ಆಗಬಹುದು, ಸೈನಸೈಟಿಸ್ ಆಗಬಹುದು, ಟಾನ್ಸಿಲೈಟಿಸ್ ಆಗಬಹುದು, ಅಥವಾ ಅಟ್ ದ ಎಂಡ್ ಅಲ್ಟಿಮ್ಯಾಟಮ್ ಅಂದ್ರೆ ಅದು ಅಸ್ತಮಾಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಇನ್ನು ಚರ್ಮಗಳಲ್ಲಿ ಬರುವಂತ ಅಲರ್ಜಿಗೆ ನಾವು ಅರ್ಟಿಕೇರಿಯಲ್ ರ್ಯಾಶಸ್ ಅಂತ ಹೇಳ್ತೀವಿ, ಅಥವಾ ನಾವು ಮಕ್ಕಳಲ್ಲಿ ಯಾವಾಗ ಉಸಿರಾಟದ ತೊಂದರೆ ಇದ್ದೋರಲ್ಲಿ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಸ್ಕಿನ್ ಅಲ್ಲೂ ಕೂಡ ಇನ್ಫೆಕ್ಷನ್ ಮತ್ತೆ ಇನ್ಫ್ಲಮೇಷನ್ ಆಗ್ತಾ ಇರುತ್ತೆ, ಅದನ್ನ ನಾವು ಅಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಸೊ ಯೂಶಲಿ ಅಟೋಪಿಕ್ ಕಿಟ್ಸ್ ಅಂದ್ರೆ ಅವ್ರು ಯಾವಾಗ ಚರ್ಮದ ಕಂಪ್ಲೇಂಟ್ಸ್ ಜಾಸ್ತಿ ಇರುತ್ತೆ ಆಗ ಅವ್ರಿಗೆ ಉಸಿರಾಟದ ಕಂಪ್ಲೇಂಟ್ಸ್ ಕಡಿಮೆ ಇರುತ್ತೆ, ಯಾವಾಗ ಉಸಿರಾಟದ ಕಂಪ್ಲೇಂಟ್ಸ್ ಜಾಸ್ತಿ ಆಗುತ್ತೆ ಅವ್ರಿಗೆ ಚರ್ಮದ ಕಂಪ್ಲೇಂಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಈ ತರ ಆಲ್ಟರ್ ಆಗ್ತಾ ಇದ್ದಾಗ ಇದನ್ನ ನಾವು ಅಟೋಪಿಕ್ ಡರ್ಮಟೈಟಿಸ್ ಅಥವಾ ಅಟೋಪಿ ಆಫ್ ದ ಕಿಡ್ಸ್ ಅಂತ ಹೇಳ್ತೀವಿ. ಈಗ ನಾವು ನಮ್ ಪ್ರಾಕ್ಟಿಸ್ ಅಲ್ಲಿ ಈಗ ಫ್ರಮ್ ಪಾಸ್ಟ್ 3 to 5 ಇಯರ್ಸ್ ನೋಡ್ತಾ ಇರೋದು ಅಂದ್ರೆ ಮಕ್ಕಳಲ್ಲಿ ಅತಿ ಹೆಚ್ಚು ರೆಸ್ಪಿರೇಟರಿ ಕಂಪ್ಲೇಂಟ್ಸ್ ಇರೋದು, ಅದು ಸ್ವಲ್ಪ ಕಡಿಮೆ ಆಗ್ತಿದ್ದಂಗೆನೆ ಅವ್ರು ಸಿರಪ್ ಅದೆಲ್ಲ ಕೊಟ್ಮೇಲೆ ಅವ್ರಿಗೆ ಚರ್ಮಗಳು ತುಂಬಾ ಸೆನ್ಸಿಟಿವ್ ಆಗ್ಬಿಟ್ಟಿದೆ, ಅವ್ನಿಗೆ ಸೊಳ್ಳೆ ಕಚ್ಚಿದ್ರೆ ಸಾಕು, ಅದು ರಕ್ತ ಬರೋಂಗಾಗುತ್ತೆ, ತುಂಬಾ ರಣಗಾಯ ಆಗುತ್ತೆ, ಅದ್ರಿಂದ ಏನೋ ನೀರ್ ಡಿಸ್ಚಾರ್ಜ್ ಆಗುತ್ತೆ, ಈ ರೀತಿ ಕಂಪ್ಲೇಂಟ್ಸ್ ಅನ್ನ ವೆಚ್ಚಿಗೆ ನೋಡ್ತಾ ಇದೀವಿ. ಸೊ ಇದನ್ನ ನಾವು ಅಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಅಥವಾ ಅಲರ್ಜಿಕ್ ಡರ್ಮಟೈಟಿಸ್ ಅಂತ ಹೇಳ್ಬಹುದು, ಅಥವಾ ನಾವು ಇದನ್ನ ಲೇಟರ್ ಸ್ಟೇಜಸ್ ಅಲ್ಲಿ ಎಕ್ಸಿಮಾ ಅಂತ ಹೇಳ್ತೀವಿ. ಸೊ ಈ ರೀತಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅದು ಅಲರ್ಜಿ ಆಗಿರುತ್ತೆ, ನಾವು ಅದನ್ನ ತಾತ್ಸಾರ ಮಾಡ್ಕೋತಾ ಹೋದಾಗ
ಅದು ನಮ್ಮಲ್ಲಿ ಒಂದೊಂದೇ ಒಂದೊಂದು ಕ್ರಾನಿಸಿಟಿಗೆ ಹೋಗಿ ಒಂದರಿಂದ ಮತ್ತೊಂದು ತರದ ಕನ್ವರ್ಷನ್ ಆಗ್ತಾ ಹೋದಾಗ ಅದು ನಿಮ್ಗೆ ಅಸ್ತಮಾಗೆ ಕನ್ವರ್ಟ್ ಆಗಬಹುದು, ಅಥವಾ ಸ್ಕಿನ್ ಅಲ್ಲಿ ನಿಮ್ಗೆ ಅದು ಎಕ್ಸಿಮಾ ತರ ಕನ್ವರ್ಟ್ ಆಗ್ಬಹುದು. ನಾವು ಎಕ್ಸಿಮಾನ ಕನ್ನಡದಲ್ಲಿ ಇಸುಬು ಅಂತ ಕೂಡ ಹೇಳ್ತೀವಿ. ಸೊ ಈ ಇಸುಬುನಲ್ಲಿ ಏನಿರುತ್ತೆ, ನಿಮ್ಗೆ ಅತಿ ಹೆಚ್ಚು ಇಚ್ಚಿಂಗ್ ಆಗುವಂತದ್ದು ಅದು ನಿಮ್ಮ ಫೋಲ್ಡ್ಸ್ ಗಳಲ್ಲಿ ಕಾಣಿಸುತ್ತೆ. ಅಂದ್ರೆ ಈಗ ಮೊಣಕೈಗಳಲ್ಲಿ, ಮೊಣಕಾಲುಗಳಲ್ಲಿ, ಕತ್ತಲ್ಲಿ ಅಥವಾ ಕಿವಿ ಹಿಂದ್ಗಡೆ, ಇದನ್ನ ನಾವು ಅತಿ ಹೆಚ್ಚು ಮಕ್ಕಳಲ್ಲಿ ನೋಡುವಂತದ್ದು. ಅದು ಕಿವಿ ಕಟ್ಟಾದಂಗೆ, ರಕ್ತ ಬಂದಂಗೆ, ಮತ್ತೆ ಸ್ಟಿಕ್ಕಿ ಸ್ಟಿಕ್ಕಿ ಡಿಸ್ಚಾರ್ಜಸ್ ಇದ್ದಂಗೆ, ಅತಿ ಹೆಚ್ಚು ಇಚ್ಚಿಂಗ್ ಅಥವಾ ಇರಿಟೇಷನ್ ಆದಂಗೆ, ಈ ರೀತಿ ನೀವು ಕಂಪ್ಲೇಂಟ್ಸ್ ನೋಡ್ತಾ ಇದ್ದಾಗ ಅದು ಅವ್ರಿಗೆ ಸ್ಕಿನ್ ನಲ್ಲಿ ಅಲರ್ಜಿ ಆಗಿದೆ, ಅದನ್ನ ನಾವು ಎಕ್ಸಿಮಾ ಅಂತ ಹೇಳ್ತೀವಿ. ಸೊ ಈ ರೀತಿಯಾದ ಎಲ್ಲಾ ಸಿಂಪ್ಟಮ್ಸ್ಗೂ ಮೇನ್ ರೀಸನ್ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವುದರಿಂದ ಆಗುವಂತದ್ದು. ಅಂದ್ರೆ ಆಟೋ ಇಮ್ಯುನಿಟಿ ನಮ್ಮಲ್ಲಿ ಕಡಿಮೆ ಆದಾಗ ಈ ರೀತಿ ನಮ್ಮ ಶರೀರ ಅಲರ್ಜೆನ್ಸ್ಗೆ ಅದು ರಿಯಾಕ್ಟ್ ಆಗುತ್ತೆ, ಇದನ್ನ ನಾವು ಅಲರ್ಜಿ ಅಂತ ಹೇಳುವಂತ. ಖಂಡಿತವಾಗ್ಲೂ. ಇನ್ನು ವೀಕ್ಷಕರು, ಇವತ್ತಿನ ಕಾರ್ಯಕ್ರಮದಲ್ಲಿ ಅಲರ್ಜಿ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸಾಕಷ್ಟು ಮಾಹಿತಿಗಳನ್ನ ಡಾಕ್ಟರ್ ತಿಳಿಸ್ತಾ ಇದ್ದಾರೆ. ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ನೇರವಾಗಿ ಬರಬಹುದು. ಬೆಂಗಳೂರು, ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿ, ಇನ್ನು ಹಾಸನಲ್ಲಿ ಕೂಡ ನಮ್ಮ ಹೊಸ ಶಾಖೆ ಇದೆ. ನಿಮ್ಗೆ ಯಾವ್ದು ಹತ್ತಿರದ ಶಾಖೆ ಇದೆ, ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು. ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಬರೀ ಅಲರ್ಜಿ ಹಾಗೆ ಅಸ್ತಮ ಸಮಸ್ಯೆಗಳು ಅಷ್ಟೇ ಅಲ್ಲ, ಯಾವುದೇ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆಗಳಿರ್ಬಹುದು, ಥೈರಾಯ್ಡ್ ಸಮಸ್ಯೆ, ಪಿಸಿಒಡಿ, ಬಂಜತನದ ಸಮಸ್ಯೆಗಳು, ಆರ್ಥ್ರೈಟಿಸ್, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬಹುದು, ಡಯಾಬಿಟಿಸ್ ಸಮಸ್ಯೆಗಳಿರ್ಬಹುದು, ಪ್ರತಿಯೊಂದು ಆರೋಗ್ಯದ ಸಮಸ್ಯೆ ಕೂಡ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳು ಸಿಗುತ್ತೆ ನಿಮ್ಗೆ. ಇನ್ನು ಡಾಕ್ಟರ್, ಈ ಒಂದು ಏಜ್ ಫ್ಯಾಕ್ಟರ್ ಬಗ್ಗೆ ಮಾತಾಡೋದಾದ್ರೆ, ಈ ಅಲರ್ಜಿ ಹಾಗೆ ಅಸ್ತಮ ಸಮಸ್ಯೆಗಳಿಗೆ ಏಜ್ ಫ್ಯಾಕ್ಟರ್ ಅಂತ ಏನಾದ್ರೂ ನೋಡ್ತೀರಾ, ಅಥವಾ ಯಾರ್ನಲ್ಲಿ ಬೇಕಾದ್ರೂ ಬರಬಹುದಾ, ಹೇಗೆ? ಯೂಶುವಲ್ ಆಗಿ ಇದು ಯಾರಲ್ಲಿ ಬೇಕಾದ್ರೂ ಬರಬಹುದು, ಆದ್ರೆ ಈಗ ಪೇರೆಂಟ್ಸ್ ಗಿದ್ರೆ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಗಿದ್ರೆ, ಈಗ ನನ್ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಅಸ್ತಮ ಇದ್ದಂತ ಸ್ಥಿತಿಲಿ ಅಥವಾ ಅವ್ರಿಗೆ ಏನಾದ್ರು ಯಾವ್ದಾದ್ರು ಸ್ಕಿನ್ ರಿಲೇಟೆಡ್ ಕಂಪ್ಲೇಂಟ್ಸ್ ಇದ್ದಾಗ ಅದು ನನ್ನ ಮಗುಗೆ ಬರೋ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುತ್ತೆ. ಸೊ ಯೂಶುವಲಿ ನಾವು ಅಲರ್ಜಿನ ಎಲ್ಲಾ ಏಜ್ ಗ್ರೂಪ್ ಅಲ್ಲಿ ನೋಡ್ತೀವಿ, ಆದ್ರೆ ಇದು ಅತಿ ಹೆಚ್ಚು ನಾವು ಮಕ್ಕಳುಗಳಲ್ಲಿ ಈ ನಡುವೆ ತುಂಬಾ ಕಾಣ್ತಾ ಇದೀವಿ. ಸೊ ಒಂದ್ಸತಿ ನಮ್ಮ ಮಕ್ಕಳುಗಳು 3 months ಅಥವಾ 6 months ತನಕ ಚೆನ್ನಾಗಿದ್ರು, ಅದಾದ್ಮೇಲೆ ಪದೇ ಪದೇ ಕೋಲ್ಡ್ ಆಗ್ತಾ ಇದೆ, ಪದೇ ಪದೇ ಕಾಫ್ ಆಗ್ತಾ ಇದೆ, ಸ್ವಲ್ಪ ವೆದರ್ ಚೇಂಜ್ ಆದ್ರೂ ಅಥವಾ ಸ್ವಲ್ಪ ಆಹಾರ ಪದಾರ್ಥಗಳಲ್ಲಿ ಚೇಂಜಸ್ ಆದ್ರೂ ಅಥವಾ ನೀರು ಫ್ರಿಡ್ಜ್ ನೀರು ಕುಡಿದಾಗ ಅಥವಾ ಸ್ವಲ್ಪ ಕೋಲ್ಡ್ ಐಟಮ್ಸ್ ಏನಾದ್ರು ತಗೊಂಡಾಗ ಅಥವಾ ಫ್ಯಾನ್ ಕೆಳಗಡೆ ತುಂಬಾ ಹೊತ್ತು ಮಲಗಿದಾಗ ಅವ್ರಿಗೆ ಅತಿ ಹೆಚ್ಚು ಸ್ನೀಸಿಂಗ್ ಬರುವಂತದ್ದು, ಮತ್ತೆ ಸ್ವಲ್ಪ ಕೋಲ್ಡ್ ಆದ್ರೂ ಅದರಿಂದ ಮಕ್ಕಳಿಗೆ ತುಂಬಾ ಎದೆ ತುಂಬಿಕೊಂಡಂಗೆ ಆಗುವಂತದ್ದು, ಕಫ ಕಟ್ಕೊಂಡ್ಬಿಡೋದು, ಕಂಜೆಷನ್ ಆಗೋದು, ಇದರಿಂದ ಮಗುಗೆ ಡೆವಲಪ್ಮೆಂಟ್ ಅಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ, ಡಿಲೇಡ್ ಗ್ರೋತ್ಸ್ ಆಗುತ್ತೆ, ಜೊತೆಗೆ ಅವ್ರಿಗೆ ಪದೇ ಪದೇ ಫೀವರ್ ಬರ್ತಾ ಇರುತ್ತೆ. ಸೊ ಈ ತರ ರೆಸ್ಪಿರೇಟರಿ ಕಂಪ್ಲೇಂಟ್ಸ್ ನ ಯೂಶುವಲ್ ಆಗಿ ಮಕ್ಕಳಲ್ಲಿ ನೋಡ್ತಾ ಇರ್ತೀವಿ. ಇದು ಹೆರಿಡಿಟಿನೂ ಹೌದು ಕೂಡ. ಸೊ ಯೂಶುವಲಿ 60-80% ಆಫ್ ದ ಪೇಷಂಟ್ಸ್ ಯಾರಿಗೆ ಅವ್ರಿಗೆ ಗ್ರ್ಯಾಂಡ್ ಪೇರೆಂಟ್ಸ್ ಅಥವಾ ಪೇರೆಂಟ್ಸ್ ಅಲ್ಲಿ ಅವ್ರಿಗೆ ಅಸ್ತಮ ಇರುತ್ತೆ ಅಥವಾ ಅಲರ್ಜಿ ಕಂಪ್ಲೇಂಟ್ಸ್ ಇರುತ್ತೆ, ಅದು ಅವ್ರ ಮೊಮ್ಮಕ್ಕಳಿಗೆ ಅಥವಾ ಮಕ್ಕಳಿಗೆ ಬರೋ ಸಾಧ್ಯತೆಗಳು ಅತಿ ಹೆಚ್ಚಿರುತ್ತೆ. ಎಲ್ಲಾ ವಯಸ್ಕರಲ್ಲೂ ಇದು ನಾವು ಕಾಣಬಹುದು, ಮತ್ತೆ ಇದು ಸಡನ್ ಅಪಿಯರೆನ್ಸ್ ಆಫ್ ದ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ಈಗ ನಮ್ಮಲ್ಲಿ ಒಬ್ರು ಪೇಷಂಟ್ ಬಂದಿದ್ರು 56 years ತನಕ ಅವ್ರಿಗೆ ಏನು ಕಂಪ್ಲೇಂಟ್ಸೇ ಇರಲಿಲ್ಲ. ಸೊ ಈ ನಡುವೆ ಒಂದು 6 ತಿಂಗಳಿಂದ ಅವ್ರಿಗೆ ಕ್ರಮೇಣವಾಗಿ ಡಸ್ಟ್ ಹೋದ್ರೆ ಅಥವಾ ಹೊರಗಡೆ ಹೋದ್ರೆ ಅಥವಾ ಪಾರ್ಕ್ ಅಲ್ಲಿ ಅವ್ರು ಓಡಾಡ್ಕೊಂಡ್ ಬಂದ್ರೆ ಅವ್ರಿಗೆ ಅತಿ ಹೆಚ್ಚು ಸ್ನೀಸಿಂಗ್ ಬರುವಂತದ್ದು, ಮೂಗಲ್ಲಿ ಮೂಗ್ ಕಟ್ಟದಂಗ ಆಗುವಂತದ್ದು, ಉಸಿರು ಕಟ್ಟದಂಗ ಆಗುವಂತದ್ದು, ಈ ರೀತಿಯಾದ ಕಂಪ್ಲೇಂಟ್ಸ್ ನ ನೋಡ್ತೀವಿ. ಸೊ ಇದೇ ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಅಂತ ಏನು ಇಲ್ಲ. ಫ್ಯಾಮಿಲಿ ಹಿಸ್ಟ್ರಿ ಯಾರಿಗೆ ಪಾಸಿಟಿವ್ ಇರುತ್ತೆ ಅಂತವರಲ್ಲಿ ನಾವು ಮಕ್ಕಳುಗಳಲ್ಲಿ ನೋಡೋ ಸಾಧ್ಯತೆಗಳು ತುಂಬಾ ಹೆಚ್ಚಿರುತ್ತೆ. ಸೊ ಫ್ಯಾಮಿಲಿ ಹಿಸ್ಟ್ರಿ ನೆಗೆಟಿವ್ ಇದ್ದವರಲ್ಲಿ, ಅಂದ್ರೆ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗೂ ಅನುವಂಶಿಯಾಗಿ ಬರದೇ ಇದ್ದಲ್ಲಿ ಅವ್ರಿಗೆ ಯಾವ ವಯಸ್ಸಲ್ಲಿ ಬೇಕಾದ್ರೂ ಬರಬಹುದು, ಮತ್ತೆ ಯಾವ ಎಕ್ಸ್ಪೋಜರ್ ಆದಾಗ ಬೇಕಾದ್ರೂ ಬರಬಹುದು. ಖಂಡಿತವಾಗ್ಲೂ. ಇನ್ನು ಒಂದು ಕೆಮ್ಮು ನೆಗಡಿ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ರಿ, ಪದೇ ಪದೇ ಬರುವಂತದ್ದು, ಇದು ಯಾವ ರೀತಿಯಾಗಿರುವಂತಹ ಅಲರ್ಜಿ ಅಂತ ಕರಿತೀರಾ ಡಾಕ್ಟರ್? ಸೊ ಯೂಶುವಲಿ ಇದಕ್ಕೆ ನಾವು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ಸೊ ನಮ್ಗೆ ಯಾವ ಬೆಳಿಗ್ಗೆ ಇದನ್ನ ನಾವು ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಲ್ಲೇ ಇರುತ್ತೆ ಅಲರ್ಜಿಕ್ ರೈನೈಟಿಸ್ ಅನ್ನೋದು. ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೆ ಸೀನ್ ಸ್ಟಾರ್ಟ್ ಆಗುತ್ತೆ. ಸೊ ಸೀನ್ ಜೊತೆಗೆ ಅವ್ರಿಗೆ ರನ್ನಿಂಗ್ ನೋಸ್ ಇರುತ್ತೆ, ಇಚ್ಚಿಂಗ್ ಒಂದು ಇರಿಟೇಷನ್ ಇಂದ ಐಸ್ ಇರುತ್ತೆ. ಸೊ ಇದು ಅವ್ರಿಗೆ ಬಿಸಿಲು ಬರ್ತಿದ್ದಂಗೆ ಬೆಳಿಗ್ಗೆ 6 ಗಂಟೆಗೆ ಎದ್ರೆ ಒಂದು 6 to 9:30 ತನಕ ಇದ್ದು ಕ್ರಮೇಣವಾಗಿ ಅವ್ರಿಗೆ ದಿನ ಮುಂದುವರೆದಂಗೆ ಅವ್ರಿಗೆ ಕಂಪ್ಲೇಂಟ್ಸ್ ತನಗ್ ತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ರಾತ್ರಿ ಆದಂಗೆ ಥಂಡಿ ಹವಾ ಬರ್ತಿದ್ದಂಗೆ ಅವ್ರಿಗೆ 8 ಗಂಟೆ 8:30 ಆದ್ಮೇಲೆ ತಿರ್ಗಾ ಆ ರೀತಿ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಬಹುದು. ಸೊ ಇದನ್ನ ನಾವು ಇನಿಷಿಯಲ್ ಸ್ಟೇಜಸ್ ಆಫ್ ಅಲರ್ಜಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಕಂಪ್ಲೇಂಟ್ಸ್ ನಾವು ಯೂಶುವಲಿ ಎಲ್ಡರ್ಲಿ ಪೇಷಂಟ್ಸ್ ಗಳಲ್ಲಿ ನೋಡುವಂತದ್ದು ಜಾಸ್ತಿ. ಸೊ ಈ ರೀತಿ ಯಾವಾಗ ಅವ್ರಿಗೆ ಎದ್ದ ತಕ್ಷಣ ಸ್ನೀಸಿಂಗ್ ಬರ್ತಾ ಇರುತ್ತೆ, ಆಮೇಲೆ ಅದು ಗ್ರಾಜುವಲ್ ಆಗಿ ಅವ್ರಿಗೆ ಧೂಳಿಗೆ ಎಕ್ಸ್ಪೋಸ್ ಆದಾಗ, ಮನಿ ಕ್ಲೀನ್ ಮಾಡಿದಾಗ ಅಥವಾ ಎಲ್ಲರೂ ಹೊರಗಡೆ ಹೋದಾಗ, ಮತ್ತೆ ಪೋಲನ್ ಸೀಸನ್ಸ್ ಇದ್ದಾಗ. ಸೊ ಯೂಶುವಲಿ ಇದನ್ನ ನಾವು ಅತಿ ಹೆಚ್ಚು ಚೇಂಜ್ ಆಫ್ ವೆದರ್ ಅಲ್ಲಿ ನೋಡ್ತೀವಿ. ಯೂಶುವಲಿ ಸಮ್ಮರ್ ಟು ವಿಂಟರ್, ವಿಂಟರ್ ಟು ರೇನಿ, ರೇನಿ ಟು ಸಮ್ಮರ್, ಈ ರೀತಿ ಯಾವಾಗ ನಮ್ಮಲ್ಲಿ ವೆದರ್ ಚೇಂಜಸ್ ಆಗುತ್ತೋ ಆಗ ಅವ್ರಿಗೆ ಸಿಂಪ್ಟಮ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಚಳಿಗಾಲದಲ್ಲಿ ಈ ಸಿಂಪ್ಟಮ್ಸ್ ಯೂಶುವಲಿ ಅವ್ರಿಗೆ ಜಾಸ್ತಿ ಆಗುತ್ತೆ. ಶೆಕೆಗಾಲದಲ್ಲಿ ಇನಿಷಿಯಲಿ ಅವ್ರಿಗೆ ಏನು ತೊಂದರೆ ಇರೋದಿಲ್ಲ, ಕ್ರಮೇಣವಾಗಿ ವರ್ಷಗಳು ಕಳೆದ ನಂತರ ಅವ್ರಿಗೆ ಇಯರ್ ಫುಲ್ ಇದೇ ತರದ ಕಂಪ್ಲೇಂಟ್ಸ್ ಆಗ್ತಾ ಇರುತ್ತೆ.
ಸೊ ಇನಿಷಿಯಲಿ ಈ ರೀತಿ ಸ್ನೀಸಿಂಗ್ ಮತ್ತೆ ವಾಟರಿ ಡಿಸ್ಚಾರ್ಜ್ ಇರೋದು ಕ್ರಮೇಣವಾಗಿ ಅವ್ರಿಗೆ ನೋಸ್ ಬ್ಲಾಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಉಸಿರಾಡೋದಕ್ಕೆ ತೊಂದರೆ ಆಗುವಂತದ್ದು, ಜೊತೆಗೆ ಅವ್ರಿಗೆ ಏನು ವಾಟರಿ ಡಿಸ್ಚಾರ್ಜ್ ಇರುತ್ತೆ ಅದು ಥಿಕ್ ಡಿಸ್ಚಾರ್ಜ್ ಆಗ್ತಾ ಹೋಗುತ್ತೆ, ಇದ್ರ ಜೊತೆಗೆ ಅವ್ರಿಗೆ ಕ್ರಮೇಣವಾಗಿ ತಲೆನೋವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅವ್ರಿಗೆ ಮುಂದಲೇ ನೋವು ಬರ್ತಾ ಇದೆ ಮತ್ತೆ ಅತಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋಕ್ ಆಗೋದಿಲ್ಲ, ಬಕ್ಕೊಂಡು ಓದ್ದಾಗ ಸ್ವಲ್ಪ ತಲೆ ಸುತ್ತದಂಗ ಆಗುವಂತದ್ದು, ಕಣ್ಗಳಲ್ಲಿ ಇಚ್ಚಿಂಗ್ ಅಥವಾ ಇರಿಟೇಷನ್ ಬರುವಂತದ್ದು, ಈ ರೀತಿ ಸಿಂಪ್ಟಮ್ಸ್ ಬಂದಾಗ ಈ ಅಲರ್ಜಿ ಈಗ ಅವ್ರಿಗೆ ಸೈನುಸೈಟಿಸ್ ಗೆ ಕನ್ವರ್ಟ್ ಆಗ್ತಾ ಇರುತ್ತೆ. ಇದಾದ ನಂತರ ಅವ್ರಿಗೆ ಗಂಟ್ಲಲ್ಲಿ ತುಂಬಾ ನೋವಾಗುವಂತದ್ದು, ಎಂಜಲು ನುಂಗೋಕ್ಕೂ ತೊಂದರೆ ಆಗ್ತಾ ಇರುತ್ತೆ, ಊಟ ನುಂಗೋಕ್ಕೂ ತೊಂದರೆ ಆಗ್ತಾ ಇರುತ್ತೆ ಅಂದಾಗ ಅದು ಅವ್ರಿಗೆ ಟಾನ್ಸಿಲೈಟಿಸ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಅಲರ್ಜಿ ಕಂಪ್ಲೇಂಟ್ಸ್ ನಮ್ಗೆ ಇನಿಷಿಯಲಿ ವಾಟರಿ ಡಿಸ್ಚಾರ್ಜ್ ಇಂದ ಸೈನಸ್ ಹೋಗಿ ಆಮೇಲೆ ಅದು ಗಂಟ್ಲಿಗೆ ಥ್ರೋಟ್ ಇರಿಟೇಷನ್ ಆಗುತ್ತೆ, ಇದೇ ಗ್ರಾಜ್ಯುಲ್ ಆಗಿ ಅವ್ರಿಗೆ ಒಣಕೆಮ್ಮ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ನಾವು ಬ್ರಾಂಕೈಟಿಸ್ ಅಂತ ಹೇಳ್ತೀವಿ. ಸೊ ಇನಿಷಿಯಲ್ ಆಗಿ ಅವ್ರಿಗೆ ಬರೀ ಒಣಕೆಮ್ಮ ಇರುತ್ತೆ, ಕಫ ಏನು ಹೆಚ್ಚಿಗೆ ಬರ್ತಾ ಇರೋದಿಲ್ಲ, ಇದು ಹೀಗೆ ಮುಂದೆ ಕಂಟಿನ್ಯೂ ಆದಾಗ ಇದು ಅವ್ರಿಗೆ ಅಸ್ತಮಾ ಕನ್ವರ್ಟ್ ಆಗುತ್ತೆ, ಅಂದ್ರೆ ಉಸಿರಾಡೋದಕ್ಕೆ ತೊಂದರೆ ಆಗುವಂತದ್ದು, ಎದೆ ತುಂಬಾ ಕಫ ಕಟ್ಕೊಂಡಂಗೆ ಇರುವಂತದ್ದು, ಅತಿ ಹೆಚ್ಚು ಮಾತಾಡಕ್ ಆಗೋದಿಲ್ಲ, ಅತಿ ಹೆಚ್ಚು ಓಡಾಡಕ್ ಆಗೋದಿಲ್ಲ, ಸ್ವಲ್ಪ ಓಡಾಡಿದ್ರು ಅವ್ರಿಗೆ ಎದುಸರು ಬಂದಂಗ ಆಗುವಂತದ್ದು, ಎದೆಯಲ್ಲಿ ಬಿಗಿತ ಬರುವಂತದ್ದು, ಮತ್ತೆ ಉಸಿರಾಡೋದಕ್ಕೆ ತುಂಬಾ ತೊಂದರೆ ಆಗುವಂತದ್ದು, ಮತ್ತೆ ಅವ್ರು ಮಲಗಿದಾಗ ಅವ್ರ ಎದೆಲಿ ಗುರ್ಗುರ್ ಅಂತ ಸೌಂಡ್ ಬರುವಂತದ್ದು, ಯಾವಾಗ್ಲೂ ನೇಸಲ್ ಬ್ಲಾಕೇಜ್ ಆಗಿರುವಂತದ್ದು, ಮತ್ತೆ ಅವ್ರಿಗೆ ಕಫ ಈಸಿಯಾಗಿ ರೇಸ್ ಆಗೋದಿಲ್ಲ, ಅವ್ರ ಕಫ ಉಗಿಬೇಕಂದ್ರೆ ತುಂಬಾ ಸ್ಟ್ರೆಸ್ ಮಾಡಿ ಅದನ್ನ ತೆಗಿಬೇಕಾಗುತ್ತೆ. ಈ ರೀತಿಯಾದ ಸಿಂಪ್ಟಮ್ಸ್ಗಳು ಅಂದ್ರೆ ಇನಿಷಿಯಲ್ ಆಗಿದ್ದು ಅದು ಅಸ್ತಮಾಗೆ ಈ ತರ ಕ್ರಮೇಣವಾಗಿ ಕನ್ವರ್ಟ್ ಆಗುತ್ತೆ. ಇದು ಓವರ್ ನೈಟ್ ಆಗುತ್ತೆ ಅಥವಾ ಒಂದು 5-6 ತಿಂಗಳಲ್ಲಿ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ, ಅವರ ದೇಹದ ಇಮ್ಯುನಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವ್ರಿಗೆ ಒಂದೆರಡು ವರ್ಷದಲ್ಲೇನೆ ಅಲರ್ಜಿ ಅಸ್ತಮಾ ಕನ್ವರ್ಟ್ ಆಗ್ಬೋದು, ಕೆಲವ್ರಿಗೆ ನಂಗೆ 16 ವರ್ಷದಿಂದನೂ ಬರೀ ಇಷ್ಟೇ ಇದೆ, ನಂಗೆ ಯಾವುದೇ ರೀತಿಯಾದ ಅಸ್ತಮ್ಯಾಟಿಕ್ ಕಂಪ್ಲೇಂಟ್ಸ್ ಇಲ್ಲ ಅಂತಾನೂ ಹೇಳ್ಬೋದು. ಸೊ ಯಾವ ದೇಹದ ಪ್ರಕೃತಿ ಹೇಗಿದೆ, ಅವರಲ್ಲಿ ರೆಸಿಸ್ಟೆನ್ಸ್ ಕೆಪಾಸಿಟಿ ಹೇಗಿದೆ, ಅವರ ಇಮ್ಯೂನ್ ಪವರ್ ಹೇಗಿದೆ, ಇದ್ರ ಮೇಲೆ ಇಂಟೆನ್ಸಿಟಿ ಅಥವಾ ಸಿವಿಯಾರಿಟಿ ಮತ್ತೆ ಅದ್ರದ ಸೈಡ್ ಎಫೆಕ್ಟ್ಸ್ ಇರ್ಬೋದು ಅಥವಾ ಕಾಂಪ್ಲಿಕೇಶನ್ಸ್ ಇರ್ಬೋದು ಅದನ್ನ ನಾವು ನೋಡ್ತಾ ಹೋಗ್ತೀವಿ. ಖಂಡಿತವಾಗ್ಲೂ ಇವತ್ತಿನ ಕಾರ್ಯಕ್ರಮದಲ್ಲಿ ಅಲರ್ಜಿ ಹಾಗೆ ಅಸ್ತಮಾ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಡಾಕ್ಟರ್ ತಿಳಿಸ್ತಾ ಇದ್ದಾರೆ. ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೇರವಾಗಿ ಬರಬಹುದು. ಬೆಂಗಳೂರು, ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿ ಹಾಗೆ ಹಾಸನಲ್ಲಿ ಕೂಡ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ನಿಮ್ಗೆ ಯಾವುದು ಹತ್ತಿರದ ಶಾಖೆ ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಿ ಇನ್ನು ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ನೀವು ಪಡ್ಕೊಳ್ಬಹುದು. ಅಲರ್ಜಿ ಹಾಗೆ ಅಸ್ತಮಾ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ, ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಡಾಕ್ಟರ್, ಈ ಅಸ್ತಮಾ ಅಂತಂದಾಗ ಲಕ್ಷಣಗಳು ಯಾವ ರೀತಿ ನೋಡ್ತೀರಾ, ಅಸ್ತಮಾದ ಲಕ್ಷಣಗಳು ಯಾವ ರೀತಿ ಇರುತ್ತೆ? ಸೊ ಯೂಶ್ವಲಿ ಅಸ್ತಮಾ ಅಂತ ಅಂದಾಗ ನಮ್ಗೆ ಫಸ್ಟ್ ಆಗುದು ಉಸಿರಾಡೋದಕ್ಕೆ ತೊಂದರೆ, ನನಗೆ ತುಂಬಾ ಜಾಸ್ತಿ ಓಡಾಡ್ತಿದ್ದಂಗೆ ನಂಗೆ ಉಸಿರಾಡಕ್ ತೊಂದರೆ ಆಗ್ತಾ ಇದೆ, ನಂಗೆ ತುಂಬಾ ಆಯಾಸ ಆಗ್ತಿದೆ, ನನ್ನ ಎದೆ ತುಂಬಾ ಕಫ ತುಂಬಿಕೊಂಡಂಗ ಆಗಿದೆ, ನಂಗೆ ಈಸಿಯಾಗಿ ಕಫ ಉಗುಳೋದಿಕ್ಕೆ ಸಾಧ್ಯ ಆಗ್ತಿಲ್ಲ, ಯಾವಾಗ್ಲೂ ನಾನು ಉಸಿರಾಡ್ಬೇಕಾದ್ರೆ ನಂಗೆ ಶಾರ್ಟ್ನೆಸ್ ಆಫ್ ದ ಬ್ರೆತ್ ಅಂತೀವಿ, ಅಂದ್ರೆ ನನ್ನ ಉಸಿರು ತಗೋತಾ ಇರೋದು ನನ್ನ ದೇಹಕ್ಕೆ ಸಾಕಾಗ್ತಾ ಇಲ್ಲ, ನಾನು ತುಂಬಾ ಡೀಪ್ ಆಗಿ ಉಸಿರಾಡ್ಬೇಕು, ನನ್ನ ಎದೆ ಭಾಗ ತುಂಬಾ ಟೈಟ್ ಅನ್ನಿಸ್ತಾ ಇದೆ, ನನ್ನ ಎದೆಲಿ ಕಫ ತುಂಬಿಕೊಂಡಂಗ ಅನ್ನಿಸ್ತಾ ಇದೆ, ಈ ರೀತಿ ಕಂಪ್ಲೇಂಟ್ಸ್ ಗಳು ಇದ್ದಾಗ ನಾವು ಅದಕ್ಕೆ ಅಸ್ತಮಾ ಅಂತ ಹೇಳ್ತೀವಿ. ಸೊ ಇನಿಷಿಯಲ್ ಸ್ಟೇಜಸ್ ನಾನು ಆಲ್ರೆಡಿ ಹೇಳಿದಂಗೆ ಇದು ಅಲರ್ಜಿಯಿಂದನೇ ಕ್ರಮೇಣವಾಗಿ ಸ್ಟಾರ್ಟ್ ಆಗುವಂತದ್ದು. ಸೊ ಯೂಶ್ವಲಿ ಈ ಇನಿಷಿಯಲ್ ಸ್ಟೇಜಸ್ ಆಫ್ ಅಸ್ತಮಾ ನಿಮ್ಗೆ ವೆದರ್ ಚೇಂಜ್ ಆದಾಗ, ತಂಪು ಪದಾರ್ಥಗಳು ತಿಂದಾಗ, ಫ್ರಿಜ್ ಐಟಮ್ಸ್ ತಿಂದಾಗ, ತುಂಬಾ ಅತಿ ಹೆಚ್ಚು ಕೋಲ್ಡ್ ವೆದರ್ ಇದ್ದಾಗ, ಫಾರ್ ಎಕ್ಸಾಂಪಲ್ ಡಿಸೆಂಬರ್ ಜಾನ್ವರಿ ಈ ಟೈಮ್ಗಳಲ್ಲಿ ನಿಮ್ಗೆ ಅತಿ ಹೆಚ್ಚು ತೊಂದರೆ ಆಗ್ತಾ ಇರುತ್ತೆ. ಗ್ರಾಜುವಲ್ ಆಗಿ ಸಮ್ಮರ್ ಸೀಸನ್ ಬಂದಾಗ ತನಗ್ ತಾನೇ ಕಡಿಮೆ ಆಗುತ್ತೆ. ಇದು ನಿಮ್ಗೆ ಗ್ರಾಜುವಲ್ ಆಗಿ ಕಡಿಮೆ ಆಗ್ತಾ ಇದ್ದಿದ್ದು ನಿಮ್ಗೆ ಎಲ್ಲಾ ಸೀಸನ್ ಅಲ್ಲೂ ಅಥವಾ ಯಾವಾಗ್ಲೂ ಸ್ವಲ್ಪ ದೂರ ನಡೆದ್ರು ನಂಗೆ ಉಸಿರಾಡಕ್ ತೊಂದರೆ ಆಗ್ತಿದೆ ಅಂತ ಅಂದಾಗ ಅದು ನಿಮ್ಗೆ ಕ್ರಾನಿಸಿಟಿಗೆ ಕನ್ವರ್ಟ್ ಆಗ್ತಾ ಹೋಗ್ತಾ ಇದೆ. ಜೊತೆಗೆ ಇನಿಷಿಯಲಿ ನಿಮ್ಗೆ ಕಫ ಎಲ್ಲ ಉಗಿದ್ಮೇಲೆ ಆರಾಮ್ ಅನ್ಸ್ತಾ ಇರುತ್ತೆ, ಆಮೇಲೆ ನಿಮ್ಗೆ ಉಸಿರಾಡಕ್ಕೂ ತೊಂದರೆ, ನಿಮ್ಗೆ ಎಷ್ಟು ಕಫ ಉಗುಳಿದ್ರು ನನ್ಗೆ ಇನ್ನೂ ಎದೆ ಭಾರ ಅನ್ನಿಸ್ತಾ ಇದೆ ಅನ್ನೋ ಈ ತರದ ಸಿಂಪ್ಟಮ್ಸ್ ಗಳು ನಿಮ್ಮಲ್ಲಿ ಇದ್ದಾಗ ಇದಕ್ಕೆ ನಾವು ಅಸ್ತಮ್ಯಾಟಿಕ್ ಕಂಪ್ಲೇಂಟ್ಸ್ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಅಲ್ಲಿ ಅವರು ಯಾವಾಗಾದ್ರು ಓಡಾಡಿದಾಗ, ಮಾರ್ದಾಗ ಅಥವಾ ಮಲಗಿದಾಗ ನಮ್ಗೆ ಗುರ್ 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 ಅನ್ನೋ ಸೌಂಡ್ ಕೇಳಿಸ್ತಾ ಇರುತ್ತೆ. ಸೊ ಇದು ತುಂಬಾ ಮುಖ್ಯವಾದ ಗುಣಲಕ್ಷಣ ಅಂತ ಹೇಳ್ತೀವಿ. ಖಂಡಿತವಾಗ್ಲೂ ಇದನ್ನು ಕೂಡ ಏನಾದ್ರು ಏಜ್ ಫ್ಯಾಕ್ಟರ್ ಅಂತ ನೋಡ್ತೀರಾ ಡಾಕ್ಟರ್? ಅಸ್ತಮಾ ಸಮಸ್ಯೆಗಳು ಯಾವ ಏಜ್ ನಲ್ಲಿ ನಿಮ್ಮ ಒಂದು ಪ್ರಾಕ್ಟೀಸ್ ನಲ್ಲಿ ನೋಡ್ತಾ ಇದೀರಾ ನಮ್ಮ ಹೋಮಿಯೋಪತಿಲಿ? ಇದನ್ನು ಕೂಡ ನಾವು ಎಲ್ಲಾ ತರದ ಏಜ್ ಫ್ಯಾಕ್ಟರ್ಸ್ ಅಲ್ಲೂ ಕಾಣಿಸ್ಕೊಳ್ಳುತ್ತೆ. ಸೊ ಯೂಶ್ವಲಿ ಇದು ಹೆರಿಡಿಟಿ ಇರೋದ್ರಿಂದ ನಾವು ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ನೋಡ್ತೀವಿ. ಕೆಲವ್ರಿಗೆ ಏನಾಗುತ್ತೆ, ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸ್ವಲ್ಪ ಅಲರ್ಜಿ ಬಂದಿತ್ತು ಹೋಗಿತ್ತು, ಒಂದು 10-12 ವರ್ಷ ನಾನು ಚೆನ್ನಾಗಿದ್ದೆ, ಈಗ ನನಗೆ ಜಾಸ್ತಿ ಆಗ್ತಿದೆ ಅನ್ನೋದು ನೋಡ್ತೀವಿ. ಸೊ ಇದಕ್ಕೆ ಪರ್ಟಿಕ್ಯುಲರ್ ಮೇಲ್ಸ್ ಫಿಮೇಲ್ ಅಂತ ಏನೂ ಇಲ್ಲ, ಇದು ಎಲ್ಲಾ ಏಜ್ ಫ್ಯಾಕ್ಟರ್ ಅಲ್ಲೂ ಕಾಣುವಂತದ್ದು, ಮಕ್ಕಳಲ್ಲಿ ಅತಿ ಹೆಚ್ಚು ಕಾಣುವಂತದ್ದು. ಸೊ ಈ ತರದ ಕಂಪ್ಲೇಂಟ್ಸ್ ನಾವು ನೋಡ್ತೀವಿ. ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಈ ಅಸ್ತಮಾ ಸಮಸ್ಯೆಗಳು ಬಂತು ಅಂತಂದ್ರೆ ಲೈಫ್ ಟೈಮ್ ಮೆಡಿಕೇಶನ್ಸ್ ನಾವು ತಗೊಳ್ಳೇಬೇಕಾಗತ್ತೆ, ಹೋಗೋದಿಲ್ಲ ಅಷ್ಟು ಸುಲಭವಾಗಿ, ಇನ್ ಕೇಸ್ ಕೋಲ್ಡ್ ಸೀಸನ್ಸ್ ಬಂತು ಅಂತಂದ್ರೆ ಇನ್ನೂ ಜಾಸ್ತಿ ಆಗತ್ತೆ ಅಂತ. ಸೊ ಸೀಸನಲ್ ವೇರಿಯೇಷನ್ ಆದಾಗ ಯಾವ ರೀತಿ ತೊಂದರೆಗಳಾಗತ್ತೆ ಈ ರೀತಿ ಪೇಷಂಟ್ಸ್ಗೆ ಡಾಕ್ಟರ್? ಸೊ ನಾವು ಆಗ್ಲೇ ಹೇಳ್ದಂಗೆ ನಮ್ಗೆ ಅಸ್ತಮಾದಲ್ಲಿ ಕಾಣಿಸುವಂತದ್ದು ಮೊದಲು ಅತಿ ಹೆಚ್ಚು ಕಫ ಕಟ್ಕೊಂಡಿರುವಂತದ್ದು. ಆ ಅತಿ ಹೆಚ್ಚು ಕಫ ಕಟ್ಕೊಂಡಾಗ ನಮ್ಗೆ ಆಕ್ಸಿಜನೇಷನ್ ಕಡಿಮೆ ಆಗುತ್ತೆ. ಸೊ ಆಕ್ಸಿಜನೇಷನ್ ಕಡಿಮೆ ಆದಾಗ ನಮ್ಮಲ್ಲಿ ಬ್ರೆತ್ಲೆಸ್ನೆಸ್ ಆಗುತ್ತೆ.
ಸೊ ಯೂಶಲಿ ಇದು ವಿಂಟರ್ ಅಲ್ಲಿ ಅಗ್ರಿವೇಷನ್ ಆಗುತ್ತೆ, ಚಳಿಗಾಲದಲ್ಲಿ ಜಾಸ್ತಿ ಆಗುವಂತದ್ದು. ಮತ್ತೆ ಹೂ ಅರಳೋ ಸೀಸನ್ಸ್ ಪೋಲನ್ಸ್ ಅಂತ ಹೇಳ್ತೀವಿ, ಯಾವಾಗ ಪೋಲನ್ಸ್ಗೆ ಅವರು ಎಕ್ಸ್ಪೋಸ್ ಆಗ್ತಾರೆ ಆ ಸೀಸನ್ ಅಲ್ಲಿ ಇದು ಅತಿ ಹೆಚ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಗುಣಲಕ್ಷಣಗಳು ಏನಂದ್ರೆ ಅವ್ರು ಆದಷ್ಟು ಬೆಚ್ಚಗಿರ್ಬೇಕು, ಅವ್ರಿಗೆ ಯಾವಾಗ ಅತಿ ಹೆಚ್ಚು ಕಫ ಬರ್ತಾ ಇರುತ್ತೆ ಅವ್ರವ್ರ ಆಹಾರ ಪದಾರ್ಥಗಳಲ್ಲಿ ಚೇಂಜಸ್ ಮಾಡ್ಕೋತಾ ಹೋಗ್ಬೇಕು. ಚಳಿಗಾಲದಲ್ಲಿ ಅವ್ರು ಅತಿ ಹೆಚ್ಚು ಹೊರಗಡೆ ಹೋಗೋದು ಸುತ್ತಾಡೋದು ಮಾಡಿದಾಗ ಅವ್ರ ಕಿವಿನಲ್ಲಿ ಸ್ವಲ್ಪ ಕಾಟನ್ ಇಟ್ಕೊಳ್ಳುವಂಥದ್ದು, ಸ್ವೆಟರ್ ಹಾಕೊಳ್ಳುವಂಥದ್ದು, ತಲೆಗೆ ಸ್ಕಾರ್ಫ್ ಹಾಕೊಳ್ಳುವಂಥದ್ದು, ಇದೆಲ್ಲ ಮಾಡಿದಾಗ ಅವ್ರು ಅವ್ರನ್ನ ಅವರು ಡಸ್ಟ್ ಅಥವಾ ಅಲರ್ಜೆನ್ಸ್ ಇಂದ ಪ್ರೊಟೆಕ್ಟ್ ಮಾಡ್ತಾ ಹೋಗಬಹುದು. ಜೊತೆಗೆ ಅವ್ರು ಆಲ್ರೆಡಿ ಕಂಡೀಷನ್ ಇದೆ ಅಂತ ಗೊತ್ತಾದಾಗ ಅಥವಾ ನನಗೆ ಆಲ್ರೆಡಿ ಅಸ್ಥಮ್ಯಾಟಿಕ್ ಕಂಪ್ಲೇಂಟ್ಸ್ ಇದೆ ಅಂದಾಗ ಅವ್ರು ಆದಷ್ಟು ರೆಸ್ಪಿರೇಟರಿ ಎಕ್ಸಸೈಸ್ ಅಥವಾ ಬ್ರೀತಿಂಗ್ ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಅವ್ರ ಆಹಾರ ಪದ್ಧತಿಗಳಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋತಾ ಇರಬೇಕು. ಮತ್ತೆ ಅರ್ಲಿ ಡಯಾಗ್ನೋಸಿಸ್ ಇಸ್ ಆಲ್ವೇಸ್ ಬೆಟರ್, ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳೋದ್ರಿಂದ ಸೊ ನಿಮ್ಗೆ ಅರ್ಲಿ ಸ್ಟೇಜಸ್ ಅಲ್ಲೇ ಗೊತ್ತಾದಾಗ್ಲೇನೆ ನೀವು ವೈದ್ಯರನ್ನ ಸಂಪರ್ಕಿಸಿ ಅವ್ರು ಹೇಳಿದಷ್ಟು ಡ್ಯೂರೇಷನ್ ಅವ್ರು ಎಷ್ಟು ತಿಂಗಳುಗಳು ಅಥವಾ ಎಷ್ಟು ಸಮಯ ಅವರು ಮೆಡಿಕೇಶನ್ ತಗೋಬೇಕು ಅಂತಾರೆ ಅದನ್ನ ನೀವು ಮಾಡಿದಾಗ ಇದು ನಿಮ್ಗೆ ತುಂಬಾ ಅತಿ ಹೆಚ್ಚು ಕಾಡುವಂತ ಸಮಸ್ಯೆ ಖಂಡಿತವಾಗ್ಲೂ ಅಲ್ಲ. ನಾವು ಹೇಳಿದ ಡ್ಯೂರೇಷನ್ ಅವ್ರ ಮೆಡಿಸಿನ್ಸ್ ಮಾಡ್ಬೇಕು, ನಾವು ಹೇಳಿದ್ರೆ ಅವ್ರ ಡಯಟ್ ಫಾಲೋ ಮಾಡ್ಬೇಕು, ರೆಸ್ಪಿರೇಟರಿ ಎಕ್ಸಸೈಸಸ್ ಮಾಡ್ಬೇಕು. ಮತ್ತೆ ಇಟ್ ಇಸ್ ಅ ಮೇಂಟೈನಿಂಗ್ ಕಾಸ್, ಯಾಕೆಂದ್ರೆ ನನ್ನಲ್ಲಿ ತೊಂದರೆ ಇದೆ ಸೊ ನಾನು ಹೇಗೆ ನನ್ನನ್ನ ಕಾಪಾಡ್ಕೋಬೇಕು ಅನ್ನೋದು ಪೇಷಂಟ್ಸ್ ಅಲ್ಲಿ ಇದ್ದಾಗ ನಾವು ವೈದ್ಯರು ಅವ್ರಿಗೆ ಏನ್ ಹೇಳ್ತಾರೆ ಅದನ್ನ ಅವ್ರು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಅವ್ರು ಈ ಸತ್ತರದ ಸಮಸ್ಯೆಗಳಿಂದ ತುಂಬಾ ಬೇಗ ಪಾರಾಗಬಹುದು. ಮತ್ತೆ ಅಸ್ತಮಾ ಕ್ಯಾನ್ ಬಿ ಕಂಪ್ಲೀಟ್ಲಿ ಕ್ಯೂರಬಲ್. ಖಂಡಿತವಾಗ್ಲೂ ಡಾಕ್ಟರ್, ಇನ್ನು ಯಾವುದೋ ಒಂದು ಆರೋಗ್ಯದ ಸಮಸ್ಯೆ ಅಂತಂದಾಗ ಚಿಕಿತ್ಸೆ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ಬೋದು. ಆಲ್ರೆಡಿ ಬೇರೆ ರೀತಿಯಾಗಿರುವಂತಹ ಒಂದು ಮೆಡಿಸಿನ್ಸ್ ಪದ್ಧತಿಯಲ್ಲಿ ಬೇರೆ ಮೆಡಿಸಿನ್ಸ್ ತಗೊಳ್ತಾ ಇರ್ತಾರೆ, ಇನ್ನು ಹೋಮಿಯೋಪತಿನಲ್ಲಿ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆ ಇದೆ, ಎಸ್ಪೆಷಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಈ ಒಂದು ಅಲರ್ಜಿ ಅಸ್ತಮ ಸಮಸ್ಯೆಗಳಿಗೆ ಚಿಕಿತ್ಸೆಗಳು ಯಾವ ರೀತಿ ಇರುತ್ತೆ ಡಾಕ್ಟರ್? ಸೊ ಫಸ್ಟ್ ನಿಮ್ಗೆ ಅಲರ್ಜಿ ಇದೆಯಾ ಅಸ್ತಮ ಇದೆಯಾ ಅದನ್ನ ನಾವು ನಿಮ್ಗೆ ಹೇಳ್ತೀವಿ. ಸೊ ಅದು ಯಾವ ಸ್ಟೇಜ್ ಅಲ್ಲಿ ಇದೆ, ಸ್ಟೇಜ್ ಒನ್, ಸ್ಟೇಜ್ ಟೂ ಮತ್ತೆ ಸ್ಟೇಜ್ ತ್ರೀ ಅಂತ ಇರುತ್ತೆ. ಸೊ ಅರ್ಲಿ ಸ್ಟೇಜಸ್ ಅಥವಾ ಇನಿಷಿಯಲ್ ಸ್ಟೇಜಸ್ ಇದ್ದಾಗ ಡ್ಯೂರೇಷನ್ ಆಫ್ ದ ಡಿಸೀಸ್ ಇರ್ಬೋದು, ಇಂಟೆನ್ಸಿಟಿ ಆಫ್ ದ ಡಿಸೀಸ್ ಇರ್ಬೋದು, ಅದ್ರ ಪ್ರಕಾರ ನಾವು ಎಷ್ಟು ಸಮಯ ಅವ್ರಿಗೆ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದನ್ನ ಹೇಳ್ತೀವಿ. ಸೊ ನಮ್ಮ ಹೋಮಿಯೋಪತಿನಲ್ಲಿ ಆಸ್ ಯೂಶುವಲ್ ನಾವು ಅಲ್ಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ ಕೊಡ್ತೀವಿ, ಆದ್ರೆ ಇಲ್ಲಿ ನಾವು ಅಡ್ವಾನ್ಸ್ಡ್ ಹೋಮಿಯೋಪತಿ ಕೇರ್ ಅಂತ ಹೇಳುವಂಥದ್ದು. ಸೊ ಇಲ್ಲಿ ನಾವು ಕೇರ್ ಅನ್ನೋ ವರ್ಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ವಿ ಕನ್ಸಿಡರ್ ಪೇಷಂಟ್ ಆಸ್ ಎ ಹೋಲ್, ಬರೀ ಔಷಧಿ ಕೊಟ್ಟು ಕಳಿಸುವಂತದ್ದಲ್ಲ. ಸೊ ಅವ್ರ ಬಗ್ಗೆ ನಾವು ಕಾಳಜಿ ವಹಿಸುವಂತದ್ದು, ಅವ್ರು ಯಾವ ರೀತಿ ಆಹಾರ ಪದಾರ್ಥಗಳು ತಗೋತಾ ಇದ್ದಾರೆ, ಅವ್ರ ಮೆಡಿಸಿನ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಿದಾರ ಇಲ್ವಾ, ಸೊ ಈಗ ನಾವು ಹೇಳಿದವ್ರಿಗೆ ಅರ್ಥ ಆಯ್ತೋ ಇಲ್ವಾ. ಸೊ ಈ ರೀತಿ ದೇರ್ ಇಸ್ ಎ ಕಂಟಿನ್ಯೂಸ್ ಫಾಲೋ ಅಪ್ ಸೆಷನ್ಸ್ ಇರುತ್ತೆ. ಇದ್ರ ಜೊತೆಗೆ ನಾವು ವಿ ಕನ್ಸಿಡರ್ ಪೇಷಂಟ್ ಆಸ್ ಎ ಹೋಲ್ ಅನ್ನೋ ಪ್ರಕಾರ ಪೇಷಂಟ್ ನ ನಾವು ಕಂಪ್ಲೀಟ್ ಡೀಟೇಲ್ ಅನಾಲಿಸಿಸ್ ಲೈಫ್ ಸ್ಪೇಸ್ ಇನ್ವೆಸ್ಟಿಗೇಷನ್ ಅಂತ ಮಾಡ್ತೀವಿ. ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಬಗ್ಗೆ ಕೇಳ್ತೀವಿ, ಅವ್ರ ಮನೆಯಲ್ಲಿ ಇನ್ಯಾರಿಗಾರು ಈ ತರ ಸಮಸ್ಯೆ ಇತ್ತ ಅಥವಾ ಅವರು ಇದಕ್ಕೆ ಆಲ್ರೆಡಿ ಮೆಡಿಸಿನ್ಸ್ ಏನಾದ್ರು ತಗೊಂಡಿದ್ದಾರಾ, ಎಷ್ಟು ಕಾಲ ಮೆಡಿಸಿನ್ಸ್ ತಗೊಂಡಿದ್ದಾರೆ. ಇನ್ ಕೆಲವರಿಗೆ ಸ್ಟ್ರೆಸ್ ಇಂಡ್ಯೂಸ್ ಅಸ್ತಮಾ ಅಂತ ಇರುತ್ತೆ, ಬ್ರೆತ್ಲೆಸ್ನೆಸ್ ಅಂತ ಇರುತ್ತೆ, ಆ ರೀತಿ ಅವ್ರಿಗೆ ಏನಾದ್ರು ಸ್ಟ್ರೆಸ್ ಫ್ಯಾಕ್ಟರ್ ಇದೆಯಾ ಅಥವಾ ಮೇಂಟೈನಿಂಗ್ ಕಾಸಸ್ ಅಂತ ಹೇಳ್ತೀವಿ. ಈಗ ನಾನು ಯಾವಾಗ್ಲೂ ನನ್ನ ಮನೆ ಸುತ್ತ ನನ್ಗೆ ಅಲರ್ಜಿಕ್ ಇರೋ ಪ್ಲಾಂಟ್ಸ್ ಗಳನ್ನೇ ಇಟ್ಕೊಂಡು ನಾನು ಅಲ್ಲೇ ಇದ್ದು ನಾನು ಎಷ್ಟೇ ಮೆಡಿಸಿನ್ ತಗೊಂಡು ನನಗೆ ಅದು ವಾಸಿ ಆಗೋದಿಲ್ಲ. ಸೊ ಆ ರೀತಿ ಏನಾದ್ರು ಮೇಂಟೈನಿಂಗ್ ಕಾಸಸ್ ಇದ್ದಾಗ ಅದನ್ನ ಹೇಗೆ ಪ್ರಿವೆಂಟ್ ಮಾಡ್ಬೇಕು, ಸೊ ಈ ರೀತಿ ನಾವು ಪೇಷಂಟ್ ನ ಪರ್ಟಿಕ್ಯುಲರೈಸ್ ಮಾಡ್ತಾ ಹೋಗ್ತೀವಿ ಅಥವಾ ಇಂಡಿವಿಜುವಲೈಸೇಷನ್ ಅಂತ ಹೇಳ್ತೀವಿ. ಅದ್ ಮಾಡಿದಾಗ ಅವ್ರಿಗೆ ಏನಕ್ಕಿದೆ, ಸೊ ಅವ್ರಿಗೆ ಯಾವ್ಯಾವ ಕಾರಣಗಳಿಂದ ಅಗ್ರಿವೇಷನ್ ಆಗ್ತಿದೆ ಅದನ್ನ ನೋಡ್ಕೊಂಡು ಅದ್ರ ಪ್ರಕಾರ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ನಾವು ಮಾಡ್ತಾ ಹೋಗ್ತೀವಿ. ಸೊ ಪ್ರತಿ ತಿಂಗಳು ಅವರು ನಮ್ಮ ಕ್ಲಿನಿಕ್ಗೆ ಬಂದು ವಿಸಿಟ್ ಆಗ್ತಾರೆ. ಸೊ ಹೋದ ತಿಂಗಳಿಗಿಂತ ಈ ತಿಂಗಳು ಅವರಲ್ಲಿ ಏನೇನ್ ವ್ಯತ್ಯಾಸ ಕಾಣಿಸ್ತು, ನಾವು ಹೇಳಿದ್ನ ಅವ್ರು ಫಾಲೋ ಮಾಡಿದಾರ, ಮೆಡಿಸಿನ್ಸ್ ರೆಗ್ಯುಲರ್ ಆಗಿ ತಗೊಂಡಿದಾರ, ಇದನ್ನೆಲ್ಲ ನಾವು ಮಾನಿಟರ್ ಮಾಡ್ತಾ ಹೋಗ್ತೀವಿ. ಇದ್ರ ಜೊತೆಗೆ ಒಂದು ಪೀಕ್ ಫ್ಲೋ ಮೀಟರ್ ಅಂತ ಇರುತ್ತೆ. ಸೊ ಅದನ್ನ ಮಾಡಿದಾಗ ಅವ್ರ ಲಂಗ್ ಕೆಪಾಸಿಟಿ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ, ಅದನ್ನ ಕೂಡ ನಾವು ಮಾನಿಟರ್ ಮಾಡ್ತಾ ಹೋಗ್ತೀವಿ. ಅಥವಾ ಅವ್ರಿಗೆ ಏನಾದ್ರು ಸ್ಟ್ರೆಸ್ ಫ್ಯಾಕ್ಟರ್ ಇದ್ರೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಈಗ ಮಕ್ಳು ಇರ್ತಾರೆ, ಸೊ ಅವ್ರ ಪೇರೆಂಟ್ಸ್ ಗೆ ಕೌನ್ಸಿಲಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಪೇರೆಂಟ್ಸ್ ಇಂದ ಮಗುಗೆ ತುಂಬಾ ಸ್ಟ್ರೆಸ್ ಇದೆ, ಈಗ ಕಾಂಪಿಟೇಟಿವ್ ವರ್ಲ್ಡ್ ಇರೋದ್ರಿಂದ ಎಲ್ಲರೂ ಫಸ್ಟ್ ಡೇ ಬರಬೇಕು ಅಥವಾ ಸ್ಪೋರ್ಟ್ಸ್ ಅಲ್ಲಿ ಇರ್ಬೇಕು ಅಥವಾ ಟಿವಿಲಿ ಇರ್ಬೇಕು, ಸಿಂಗಿಂಗ್ ಇರ್ಬೇಕು, ಸೋ ಮೆನಿ ಸ್ಟ್ರೆಸ್ ಮಕ್ಳಿಗೆ ಇರೋದ್ರಿಂದ ಸೊ ಆ ಪೇರೆಂಟ್ಸ್ ಗೆ ನಾವು ಕೌನ್ಸಿಲ್ ಮಾಡ್ತೀವಿ. ಸೊ ಪೇರೆಂಟ್ಸ್ ಕೌನ್ಸಿಲ್ ಮಾಡಿದಾಗ ಹೌ ಟು ಟೇಕ್ ಕೇರ್ ಆಫ್ ದ ಬೇಬಿ, ಹೌ ಟು ಹ್ಯಾಂಡಲ್ ದ ಸ್ಟ್ರೆಸ್, ಮಕ್ಳಿಗೂ ಕೂಡ ನಾವು ಹೇಳ್ತೀವಿ. ಸೊ ಯಾವ ರೀತಿ ನೀವು ಸ್ಕೂಲ್ ಅಲ್ಲಿ ಮೇಂಟೈನ್ ಮಾಡ್ಬೇಕು ಅಂತ ಇದನ್ನೆಲ್ಲ ಅವ್ರು ಮೇಂಟೈನ್ ಮಾಡ್ಕೋತಾ ಹೋಗಿ ಮೆಡಿಸಿನ್ಸ್ ರೆಗ್ಯುಲರ್ ಆಗಿ ತಗೊಂಡು ನಾವು ಹೇಳಿದ ತರ ಡಯಟ್ ಮತ್ತೆ ಎಕ್ಸಸೈಸ್ ಫಾಲೋ ಮಾಡ್ತಾ ಇದ್ದಾಗ ಅವ್ರಿಗೆ ಯಾವುದೇ ರೀತಿ ತೊಂದರೆ ಇರೋಲ್ಲ, ಈಸಿಯಾಗಿ ಅವರು ಏನೇ ಸಮಸ್ಯೆ ಇದ್ರು ಅದರಿಂದ ಅವ್ರು ಹೊರಗೆ ಬರ್ಬೋದು. ಸೊ ಅಸ್ತಮಾ ಕ್ಯಾನ್ ಬಿ ಕ್ಯೂರ್ಡ್ ಅಂತ ಹೇಳಿದ್ರಿ ಹೋಮಿಯೋಪತಿ ಚಿಕಿತ್ಸೆಯಿಂದ. ಇನ್ನು ಪೇಷಂಟ್ಸ್ಗೆ ಮತ್ತೊಂದು ಪ್ರಶ್ನೆ ಮೂಡುತ್ತೆ, ಇದು ಎಷ್ಟು ಡ್ಯೂರೇಷನ್ ತಗೊಳ್ಬೇಕಾಗತ್ತೆ? ಹಲವಾರು ವರ್ಷಗಳಿಂದ ಸಫರ್ ಮಾಡ್ತಾ ಇದ್ದೀನಿ, ಚಿಕಿತ್ಸೆ ತಗೊಳ್ತಾನೆ ಇದ್ದೀನಿ, ಆದ್ರೆ ಹೋಮಿಯೋಪತಿಗೆ ಬಂದಾಗ ಇಂತಿಷ್ಟು ಅವಧಿ ತಗೊಳ್ಬೇಕು, ಆ ರೀತಿ ಏನಾದ್ರೂ ಡಿಸೈಡ್ ಮಾಡ್ತೀರಾ ಅಥವಾ ಪೇಷಂಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತಾ? ಹೇಗೆ ಡಾಕ್ಟರ್? ಸೊ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಸ್ಟೇಜ್ ಒನ್, ಸ್ಟೇಜ್ ಟೂ ಮತ್ತೆ ಸ್ಟೇಜ್ ತ್ರೀ ಅಂತ ಇರುತ್ತೆ. ಸೊ ಸ್ಟೇಜ್ ಒನ್ ಗೆ ನಾವು ಇನಿಷಿಯಲ್ ಸ್ಟೇಜಸ್ ಅಂತ ಹೇಳ್ತೀವಿ ಅಥವಾ ನೋ ಫ್ಯಾಮಿಲಿ ಹಿಸ್ಟ್ರಿ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ತೀವಿ.
ಸೊ ಯಾರಿಗೆ ಸ್ಟೇಜ್ ಒನ್ ಇರುತ್ತೆ ಅವ್ರಿಗೆ ಸ್ವಲ್ಪ ತಿಂಗಳ ಕಾಲ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕು. ಇನ್ ಸ್ಟೇಜ್ ಟೂ ಅಥವಾ ಸ್ಟೇಜ್ ತ್ರೀ ನಲ್ಲಿ ಇರೋರಿಗೆ ಸ್ವಲ್ಪ ಲಾಂಗರ್ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ ಇರಬೇಕಾಗುತ್ತೆ. ಸ್ಟೇಜ್ ತ್ರೀ ನಲ್ಲಿ ಇರೋರಿಗೆ ಅವ್ರಿಗೆ ಆದಷ್ಟು ಕಾಂಪ್ಲಿಕೇಶನ್ ಆಗ್ಬಿಟ್ಟಿದೆ, ಲಂಗ್ ಫೀಲ್ಸ್ ಅಲ್ಲೆಲ್ಲ ಕೊಲ್ಯಾಪ್ಸ್ ಆಗಿದೆ ಅಥವಾ ಫೈಬ್ರೋಸಿಸ್ ಆಗಿದೆ, ಆ ತರದೆಲ್ಲ ಕಂಡೀಷನ್ ಇದ್ದಾಗ ಅವ್ರಿಗೆ ಕಂಪ್ಲೀಟ್ ಕ್ಯೂರ್ ಆಗೋದ್ ಕಷ್ಟ. ಅವ್ರಿಗೆ ನಾವು ಮೇಂಟೆನೆನ್ಸ್ ತರ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಸೊ ಈ ರೀತಿ ಅವ್ರಿಗೆ ಯಾವ ರೀತಿ ಎಷ್ಟು ದಿನಗಳಿಂದ ಅವರಲ್ಲಿ ಸಮಸ್ಯೆ ಇದೆ, ಅವ್ರು ಇದಕ್ಕಿಂತ ಮುಂಚೆ ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ, ಏನಾದ್ರು ಮೆಡಿಸಿನ್ ಎಕ್ಸ್ಪೋಸ್ ಇದೆಯಾ ಅಥವಾ ಅದರಲ್ಲಿ ಏನಾದ್ರು ಕಾಂಪ್ಲಿಕೇಶನ್ಸ್ ಆಗಿದೆಯಾ, ಇದನ್ನೆಲ್ಲ ನೋಡಿಕೊಂಡು ಅದ್ರ ಪ್ರಕಾರ ಇಂಡಿವಿಜುವಲೈಸೇಷನ್ ಅಂತ ಹೇಳಿದ ಪ್ರಕಾರ ಇವ್ರಿಗೆ ಇಂಥ ರೋಗಕ್ಕೆ ಇಷ್ಟೇ ತಿಂಗಳು ಅಂತ ಇರೋದಿಲ್ಲ. ಆ ಪೇಷಂಟ್ ರೆಸ್ಪಾನ್ಸ್ ಟು ದ ಮೆಡಿಸಿನ್ಸ್, ಆ ಪೇಷಂಟ್ ರೆಗ್ಯುಲಾರಿಟಿ ಟು ದ ಮೆಡಿಸಿನ್ಸ್, ಇದನ್ನೆಲ್ಲ ನೋಡಿಕೊಂಡು ನಾವು ಒಂದು ಅಂದಾಜಲ್ಲಿ ಅವರು ಇಷ್ಟು ತಿಂಗಳು ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ ಅಂತ ಹೇಳ್ತೀವಿ. ಸೊ ಎಲ್ಲರಿಗೂ ಒಂದು ಪರ್ಟಿಕ್ಯುಲರ್ ಕ್ಯಾಟಗರೈಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಇಂಡಿವಿಜುವಲೈಸೇಷನ್ ಆಗಿ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಓಕೆ ಡಾಕ್ಟರ್, ಇನ್ನು ಒಂದು ಕಾಂಪ್ಲಿಕೇಶನ್ಸ್ ನಾವು ನೋಡೋದಾದ್ರೆ ಈ ಅಸ್ತಮ ಸಮಸ್ಯೆಗಳಿದ್ದವರಲ್ಲಿ ಯಾವ ರೀತಿಯಾಗಿರುವಂತಹ ಕಾಂಪ್ಲಿಕೇಶನ್ಸ್ ಬರಬಹುದು ಅಂತ ಹೇಳ್ತೀರಾ? ಸೊ ಯೂಶಲಿ ಮಕ್ಕಳಲ್ಲಿ ನಾವು ಅಸ್ತಮ ಕಂಡಾಗ ಅವರಲ್ಲಿ ಗ್ರೋತ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದಾಗ ಅವ್ರಿಗೆ ಫ್ರೀಕ್ವೆನ್ಸಿ ಆಫ್ ಇನ್ಫೆಕ್ಷನ್ಸ್ ಜಾಸ್ತಿ ಇರೋದ್ರಿಂದ ಅವರಲ್ಲಿ ಆಬ್ಸೆಂಟಿಸಮ್ ಜಾಸ್ತಿ ಇರುತ್ತೆ. ಸೊ ಆಬ್ಸೆಂಟಿಸಮ್ ಜಾಸ್ತಿ ಆದಾಗ ಯೂಶಲಿ ಅವರು ಸ್ಟಡೀಸ್ ಅಲ್ಲಿ ಸ್ವಲ್ಪ ಲ್ಯಾಗ್ ಬಿಹೈಂಡ್ ಆಗ್ತಾರೆ, ಮತ್ತೆ ಅವ್ರು ಯಾವುದೇ ಸ್ಪೋರ್ಟ್ಸ್ ಗಳಲ್ಲಿ ಇನ್ವಾಲ್ವ್ಮೆಂಟ್ ಸ್ವಲ್ಪ ಕಡಿಮೆ, ಯಾಕೆಂದ್ರೆ ಬ್ರೆತ್ಲೆಸ್ನೆಸ್ ಬರೋದ್ರಿಂದ ಅವರು ರನ್ನಿಂಗ್ ಮಾಡೋದು ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ. ಮತ್ತೆ ಅಲರ್ಜಿಕ್ ಟೆಂಡೆನ್ಸಿ ಇರೋದ್ರಿಂದ ಅವರು ಹೊರಗಡೆ ಹೋಗೋದು, ಇನ್ನೋ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರ್ಬೋದು, ಕ್ಲೈಂಬಿಂಗ್ ಇರ್ಬೋದು, ಅದನ್ನೆಲ್ಲ ಮಾಡೋದು ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ. ಸೊ ಇದನ್ನ ನಾವು ಮಕ್ಕಳಲ್ಲಿ ನೋಡ್ತೀವಿ. ಸೊ ಸ್ಟಡೀಸ್ ಅಲ್ಲಿ ಸ್ವಲ್ಪ ಡಿಲೇ ಇರುವಂತದ್ದು ಅಥವಾ ಅವ್ರ ಹೈಟ್ ಅಥವಾ ವೇಟ್ ಡಿಲೇ ಇರುವಂತದ್ದು, ಮತ್ತೆ ಫ್ರೀಕ್ವೆನ್ಸಿ ಆಫ್ ಇನ್ಫೆಕ್ಷನ್ ಜಾಸ್ತಿ ಇರೋದ್ರಿಂದ ಅವರಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಕಡಿಮೆ ಆಗ್ತಾ ಇರುತ್ತೆ, ಕಾಂಪಿಟೇಟಿವ್ನೆಸ್ ಅವರಲ್ಲಿ ಆದಷ್ಟು ಕಡಿಮೆ ಇರುತ್ತೆ, ಮತ್ತೆ ಲೋ ವೇಟ್ ಇರುತ್ತೆ, ಅವರು ಅವರ ಏಜ್ಗೆ ತಕ್ಕಂತೆ ಹೈಟ್ ಮತ್ತೆ ವೇಟ್ ಇರೋದಿಲ್ಲ. ಇದನ್ನ ನಾವು ಯೂಶಲಿ ಮಕ್ಕಳಲ್ಲಿ ನೋಡ್ತೀವಿ. ಇನ್ನು ಎಲ್ಡರ್ಸ್ ಅಲ್ಲಿ ಅಸ್ತಮ ಬಂದಾಗ ಅದು ಸ್ಟೇಟಸ್ ಅಸ್ತಮೆಟಿಕಸ್ ಅಂತ ಹೇಳ್ತೀವಿ. ಸೊ ಕಂಪ್ಲೀಟ್ ಕಫ, ಇದು ಒನ್ ಆಫ್ ದ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಕಂಪ್ಲೀಟ್ ಕಫ ತುಂಬಿಕೊಂಡಾಗ ಇಟ್ ಇಸ್ ಅನ್ ಎಮರ್ಜೆನ್ಸಿ ಕಂಡೀಷನ್. ಅವ್ರಿಗೆ ಕಂಪ್ಲೀಟ್ ನಮ್ಮ ಬ್ರಾಂಕಸ್ ಎಲ್ಲ ಇನ್ಫ್ಲೇಮ್ಡ್ ಆಗಿ ಮ್ಯೂಕಸ್ ಎಲ್ಲ ಜಾಸ್ತಿ ಅಬ್ಸ್ಟ್ರಕ್ಟ್ ಆಗಿದ್ದಾಗ ಅದೊಂದು ಎಮರ್ಜೆನ್ಸಿ ಕಂಡೀಷನ್. ಸೊ ಯಾಸ್ ಟು ಗೋ ಟು ದ ಹಾಸ್ಪಿಟಲೈಸೇಷನ್, ಅವ್ರಿಗೆ ನೆಬಲೈಸೇಷನ್ ಮಾಡಬೇಕಾಗುತ್ತೆ, ಆಕ್ಸಿಜನೇಷನ್ ಕೊಡಬೇಕಾಗುತ್ತೆ. ಅದ್ ಬಿಟ್ರೆ ಅತಿ ಹೆಚ್ಚು ಕಫ ಇರೋದ್ರಿಂದ ಅವ್ರಿಗೆ ನಿದ್ದೆನಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಸೊ ಅವರು ಆಫೀಸ್ಗೂ ಕೂಡ ಅಬ್ಸೆಂಟಿಸಮ್ ಆಗ್ತಾ ಇರಬಹುದು, ಅಥವಾ ಅವ್ರಿಗೆ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಅವ್ರು ಬೇರೆಯವ್ರ ತರ ರೆಗ್ಯುಲಾರಿಟಿ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಆ ರೀತಿ ಪ್ರೋಗ್ನೋಸಿಸ್ ಅಥವಾ ಅವರಲ್ಲಿ ಪ್ರೋಗ್ರೆಸ್ ಏನಿದೆ ಅಥವಾ ಅವ್ರ ಲೈಫ್ಲಿ ಏನು ಅಚೀವ್ಮೆಂಟ್ಸ್ ಮಾಡ್ತಾ ಇರ್ತಾರೆ ಅದರಲ್ಲಿ ಅವ್ರಿಗೆ ಖಿನ್ನತೆ ಕಾಣ್ತಾ ಹೋಗ್ಬಹುದು. ಅಥವಾ ಈಗ ಏನೋ ಈಗ ಸೆಮಿನಾರ್ಗೆ ಹೋಗಿರ್ತಾರೆ ಅಥವಾ ಏನೋ ಸ್ಪೀಚ್ ಮಾಡ್ಬೇಕಾಗುತ್ತೆ, ಅವ್ರು ಕಂಟಿನ್ಯೂಸ್ ಆಗಿ ಸ್ಪೀಚ್ ಮಾಡಕ್ ಆಗೋದಿಲ್ಲ. ಸೊ ಎಲ್ಲರ ಮುಂದೆ ದೇ ಹ್ಯಾವ್ ಟು ಯೂಸ್ ಪಂಪ್ ಅಥವಾ ಇನ್ಹೇಲರ್ಸ್, ಅದು ಅವ್ರಿಗೆ ಮುಜುಗರ ಕೊಡುವಂಥದ್ದು. ಈ ರೀತಿಯಾದ ಕಾಂಪ್ಲಿಕೇಶನ್ ಸೈಕಾಲಜಿಕಲಿ ಅವ್ರಿಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಅದ್ ಬಿಟ್ರೆ ಇನ್ನು ಲಂಗ್ ಅಲ್ಲಿ ಫೈಬ್ರೋಸಿಸ್ ಆಗುವಂತದ್ ನೋಡ್ತೀವಿ, ಅಥವಾ ಅದು ಇನ್ನೂ ಜಾಸ್ತಿ ಆದ್ರೆ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಅವ್ರ ಲಂಗ್ ಫೀಲ್ಸ್ ಅಲ್ಲಿ ಏನು ಆಲ್ವಿಯೋಲ್ ಇರುತ್ತೆ ಅದೆಲ್ಲ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗೋದು ಅಥವಾ ಅಲ್ಲಿ ಫೈಬ್ರೋಸಿಸ್ ಆಗೋದಾದಾಗ ಅದಕ್ಕೆ ನಾವು ಸ್ಟೇಟಸ್ ಅಸ್ತಮೆಟಿಕಸ್ ಅಂತ ಹೇಳ್ತೀವಿ. ಇದು ಒಂದು ಅವ್ರದಲ್ಲಿ ಸ್ಟ್ರಾಂಗ್ ಕಾಂಪ್ಲಿಕೇಶನ್ ಇರುತ್ತೆ. ಸೊ ಈ ಕಾಂಪ್ಲಿಕೇಶನ್ ಅವ್ರಿಗಾದಾಗ ಅವರು ಹೊರಗಡೆ ಬರೋದು ತುಂಬಾನೇ ಕಷ್ಟ ಅಂತವ್ರಿಗೆ ನಾವು ಮೇಂಟೆನೆನ್ಸ್ ಅಂತ ಮೆಡಿಸಿನ್ಸ್ ಕೊಡ್ತೀವಿ. ಸೊ ಇರೋದ್ರಲ್ಲಿ ಅವ್ರು ಮೇಂಟೈನ್ ಮಾಡಿಕೊಂಡು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೇ ಇರೋ ಹಾಗೆ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಓಕೆ, ಟ್ರೀಟ್ಮೆಂಟ್ ಜೊತೆನಲ್ಲಿ ಎಲ್ಲೋ ಒಂದ್ ಕಡೆ ಈ ಆಹಾರದ ಪದ್ಧತಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಲೈಫ್ ಸ್ಟೈಲು, ಫುಡ್ಡು, ಫಿಸಿಕಲ್ ಆಕ್ಟಿವಿಟೀಸ್ ಅಂತ ಹೇಳ್ಬೋದು ಯಾವುದೇ ಆರೋಗ್ಯದ ಸಮಸ್ಯೆಗೆ. ಸೊ ಈ ಅಲರ್ಜಿ ಹಾಗೆ ಅಸ್ತಮ ಸಮಸ್ಯೆಗಳಿದ್ದಾಗ ಅವರ ಒಂದು ಫುಡ್ ಯಾವ ರೀತಿ ಇರಬೇಕಾಗತ್ತೆ ಅಂತ ಹೇಳ್ತೀರಾ ಪದಾರ್ಥಗಳು? ಸೊ ಯೂಶಲಿ ನಾವು ಅಲರ್ಜಿ ಅಥವಾ ಅಸ್ತಮ ಪೇಷಂಟ್ಸ್ ಇದ್ದಾಗ ಅವರು ಯಾವ ಆಹಾರ ಪದಾರ್ಥಗಳಿಗೆ ಅಲರ್ಜಿಕ್ ಇರ್ತಾರೆ ಅದನ್ನ ಸೇವಿಸಬೇಡಿ ಅಂತ ಹೇಳ್ತೀವಿ. ಸೊ ಈಗ ಇಬ್ರು ಪೇಷಂಟ್ಸ್ ಇದ್ದಲ್ಲಿ ಒಬ್ರಿಗೆ ಸಿಟ್ರಸ್ ಫ್ರೂಟ್ಸ್ ಅಂದ್ರೆ ಹುಳಿ ಹಣ್ಣುಗಳನ್ನ, ಈಗ ಆರೆಂಜ್ ಇರಬಹುದು, ನಿಂಬೆ ಹಣ್ಣು ಇರ್ಬೋದು, ಮೂಸಂಬಿ, ಪೈನಾಪಲ್ ಇಂಥದ್ ತಿಂದ್ರೆ ಆ ಮಕ್ಕಳಿಗೆ ಅಗ್ರಿವೇಷನ್ ಆದ್ರೆ ಅವ್ರು ಅದನ್ನ ಅವಾಯ್ಡ್ ಮಾಡ್ಬೇಕು. ಅದೇ ಆಹಾರ ಪದಾರ್ಥಗಳು ಇನ್ನೊಂದು ಮಗು ತಗೊಂಡಾಗ ಅವ್ರಿಗೆ ಏನು ಅಗ್ರಿವೇಷನ್ ಆಗದೇ ಇದ್ದಾಗ ಅವ್ರು ಅದನ್ನ ಅವಾಯ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ನಾವು ಹೋಮಿಯೋಪತಿನಲ್ಲಿ ಇಂಡಿವಿಜುವಲೈಸೇಷನ್ ಪ್ರಕಾರ ಟ್ರೀಟ್ಮೆಂಟ್ ಕೊಡೋದ್ರಿಂದ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡೆಡ್ ಆಗಿ ಇದಿಷ್ಟು ಹಣ್ಣುಗಳು ತಿನ್ನಬಾರ್ದು, ಇದಿಷ್ಟು ಮಾಡಬಾರ್ದು ಅನ್ನೋದೇನು ಇರೋದಿಲ್ಲ. ಸೊ ಆದಷ್ಟು ನಾವು ಸಂಜೆ ಆದ್ಮೇಲೆ ಅವ್ರಿಗೆ ಕಫದ ಟೆಂಡೆನ್ಸಿ ಇರೋದ್ರಿಂದ ಹಾಲಿನ ಪದಾರ್ಥಗಳನ್ನ ಸ್ವಲ್ಪ ಕಡಿಮೆ ಕೊಡಿ, ಆಯಿಲಿ ಫುಡ್ ಸ್ವಲ್ಪ ಕಡಿಮೆ ಕೊಡಿ ಅಂತ ಹೇಳ್ತೀವಿ. ಅದ್ ಬಿಟ್ರೆ ಆ ಪರ್ಟಿಕ್ಯುಲರ್ ಪೇಷಂಟ್ಗೆ ಯಾವುದರಿಂದ ಅಲರ್ಜಿ ಇದೆ ಅದನ್ನ ಮಾತ್ರ ಅವರು ಅವಾಯ್ಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇನ್ನು ಕಮಿಂಗ್ ಟು ದ ಎಕ್ಸಸೈಸಸ್, ಅದನ್ನೆಲ್ಲ ನೋಡಿದಾಗ ಮಕ್ಕಳುಗಳು ಯಾರಿಗೆ ರೆಸ್ಪಿರೇಟರಿ ಕಂಪ್ಲೇಂಟ್ಸ್ ಇದೆ ಅವರು ಸಮ್ಮರ್ ಹಾಲಿಡೇಸ್ ಅಲ್ಲಿ ಸ್ವಿಮ್ಮಿಂಗ್ ಹೋದ್ರೆ ತುಂಬಾ ಒಳ್ಳೇದು, ಯಾಕೆಂದ್ರೆ ಅದರಿಂದ ಅವ್ರಿಗೆ ಗ್ರೋತ್ ಚೆನ್ನಾಗುತ್ತೆ, ರೆಸ್ಪಿರೇಟರಿ ಇಂಪ್ರೂವ್ಮೆಂಟ್ಸ್ ಆಗೋದಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಇನ್ನು ದೊಡ್ಡವರು, ಎಲ್ಡರ್ಲಿ ಪೇಷಂಟ್ಸ್ ಯಾರಿರ್ತಾರೆ ಅವ್ರ ಆದಷ್ಟು ಪ್ರಾಣಾಯಾಮ ಅಥವಾ ರೆಸ್ಪಿರೇಟರಿ ಬ್ರೀದಿಂಗ್ ಎಕ್ಸಸೈಸಸ್ ಅಥವಾ ಮೈಲ್ಡ್ ವಾಕಿಂಗ್, ಅವ್ರು ಆದಷ್ಟು ಅತಿ ಹೆಚ್ಚು ಓಡಾಡೋದು ಅದೆಲ್ಲಾನು ಮಾಡಬಾರ್ದು, ಬಟ್ ಹಂಗಂತ ಅಂದ್ಬಿಟ್ಟು ಅವ್ರು ಏನು ಮಾಡ್ದಿರನು ಇರಬಾರ್ದು. ಸೊ ಮೈಲ್ಡ್ ವಾಕಿಂಗ್ ಮಾಡಬಹುದು, ಬ್ರಿಸ್ಕ್ ವಾಕಿಂಗ್ ಮಾಡಬಹುದು, ಜೊತೆಗೆ ಸ್ವಲ್ಪ ಯೋಗ ಪೋಸ್ಚರ್ ಇದನ್ನ
ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ಅವರು ಬ್ರೀದಿಂಗ್ ಎಕ್ಸಸೈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ಮೇಂಟೈನ್ ಮಾಡಿ. ಡಾಕ್ಟರ್, ಇವಾಗ ಆಲ್ರೆಡಿ ಬೇರೆ ಮೆಡಿಸಿನ್ ತಗೊಳ್ಳುವಾಗ ಹೋಮಿಯೋಪತಿ ಸ್ಟಾರ್ಟ್ ಮಾಡಿದ್ರೆ ಸೈಡ್ ಎಫೆಕ್ಟ್ಸ್ ಅನ್ನೋದು ಏನಾದ್ರೂ ನೋಡ್ತಾರಾ? ಇದು ಕೂಡ ಸಾಕಷ್ಟು ಜನ ಪೇಷಂಟ್ಸ್ ಗೆ ಭಯ ಇರುತ್ತೆ, ಅದ್ರ ಜೊತೆನಲ್ಲೇ ಕಂಟಿನ್ಯೂ ಮಾಡ್ಬೇಕಾ, ಅದನ್ನ ಸ್ಟಾಪ್ ಮಾಡ್ಬೇಕಾ, ಇದನ್ನೇ ತಗೊಳ್ಬೇಕಾಗತ್ತಾ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಯೂಶಲಿ ನಮ್ಮ ಹತ್ರ ಬರೋ ಪೇಷಂಟ್ಸ್ ಆಲ್ರೆಡಿ ಅವರು ಇನ್ಹೇಲರ್ಸ್ ಯೂಸ್ ಮಾಡ್ತಾ ಇರ್ತಾರೆ ಅಥವಾ ಪಂಪ್ ಯೂಸ್ ಮಾಡ್ತಾ ಇರ್ತಾರೆ ಅಥವಾ ಬೇರೆ ರೀತಿ ಮೆಡಿಸಿನ್ಸ್ ತಗೋತಾ ಇರ್ತಾರೆ. ಸೊ ಇವೆಲ್ಲ ಮೆಡಿಸಿನ್ಸ್ ನೀವು ತಗೊಂಡಾಗ ನಿಮ್ಗೆ ಟೆಂಪರರಿ ರಿಲೀಫ್ ಅಂತ ಸಿಗ್ತಾ ಇರುತ್ತೆ. ಸೊ ಈ ಮೆಡಿಸಿನ್ಸ್ ಜೊತೆನೆ ನೀವು ಖಂಡಿತವಾಗ್ಲೂ ಹೋಮಿಯೋಪತಿ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡಬಹುದು. ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ ತಕ್ಷಣ ಬೇರೆ ಅನ್ಯ ಪದ್ಧತಿಗಳನ್ನ ಮೆಡಿಸಿನ್ಸ್ ನ ಇಮಿಡಿಯೇಟ್ ಆಗಿ ನಿಲ್ಸೋ ಅವಶ್ಯಕತೆ ಇಲ್ಲ. ನೀವು ಯಾವಾಗ ಹೋಮಿಯೋಪತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ ಆಗ ನೀವು ಆ ಮೆಡಿಸಿನ್ಸ್ ಈ ಮೆಡಿಸಿನ್ ಒಂದು 10-15 minutes ಗ್ಯಾಪ್ ಕೊಟ್ಟು ಎರಡೂ ರೀತಿಯಾದ ಮೆಡಿಸಿನ್ಸ್ ತಗೋತಾ ಇರ್ತೀರಾ. ಯಾವಾಗ ನಿಮ್ಮಲ್ಲಿ ಪ್ರೊಗ್ನೋಸಿಸ್ ಆಗ್ತಾ ಇರುತ್ತೆ, ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ಸ್ ನೀವು ಕಾಣ್ತಾ ಇರ್ತೀರಾ, ಆಗ ನಾವು ಕ್ರಮೇಣವಾಗಿ ಅನ್ಯ ಪದ್ಧತಿ ಮೆಡಿಸಿನ್ಸ್ ನ ಗ್ರಾಜುಯಲ್ ಆಗಿ ಟೇಪರ್ ಮಾಡ್ತಾ ಹೋಗ್ತೀವಿ. ಒಂದ್ಸತಿ ಆ ಮೆಡಿಸಿನ್ಸ್ ಕಂಪ್ಲೀಟ್ ಟೇಪರ್ ಆದ್ಮೇಲೆ ನಿಮ್ಗೆ ಹೋಮಿಯೋಪತಿ ಮೆಡಿಸಿನ್ಸ್ ಮೊದಲು ಮಾತ್ರನೇ ಇರ್ತೀರಾ, ಆಗ ನಿಮ್ಗೆ ಕಂಪ್ಲೀಟ್ ಇಂಪ್ರೂವ್ಮೆಂಟ್ ಆದ್ಮೇಲೆ ನಾವು ಹೋಮಿಯೋಪತಿ ಮೆಡಿಸಿನ್ಸ್ ಕೂಡ ಟೇಪರ್ ಮಾಡಿ ನೀವು ಕ್ಯೂರ್ ಆಗಿದ್ದೀರಾ ಅಂತ ಹೇಳ್ತೀವಿ. ಸೊ ಎರಡೂ ಪದ್ಧತಿಗಳ ಮೆಡಿಸಿನ್ಸ್ ನೀವು ಖಂಡಿತವಾಗ್ಲೂ ತಗೋಬಹುದು, ಯಾವುದೇ ರೀತಿಯಾದ ಓವರ್ ಲ್ಯಾಪಿಂಗ್ ಅಥವಾ ಸೈಡ್ ಎಫೆಕ್ಟ್ಸ್ ಅವೆಲ್ಲ ಏನು ಆಗೋದಿಲ್ಲ. ಓಕೆ, ಇನ್ನು ಅಸ್ತಮಾ ಇದ್ದವರು ಸ್ವಲ್ಪ ಬೆಚ್ಚಗಿರ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ. ಕೋಲ್ಡ್ ಗೆ ಹೋದ್ರೆ ಮತ್ತೆ ಎಫೆಕ್ಟ್ ಆಗುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ ಡಾಕ್ಟರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಯೂಶಲಿ ನಾವು ನೋಡಿರೋ ಪ್ರಕಾರ ಅಥವಾ ನಮ್ಮಲ್ಲಿ ಕೇಸಸ್ ಇರೋ ಪ್ರಕಾರ, ನಮ್ಮಲ್ಲಿ ಥೀಸಿಸ್ ಇರೋ ಪ್ರಕಾರ, ಕೋಲ್ಡ್ ವೆದರ್ ಅಸ್ತಮ್ಯಾಟಿಕ್ ಕಂಡೀಷನ್ಸ್ ನ ಅಗ್ರಿವೇಟ್ ಮಾಡ್ತಾ ಹೋಗುತ್ತೆ. ಸೊ ಆದಷ್ಟು ಇದು ಎಲ್ಲಾ ತರದ ಎಲ್ಲಾ ನಮ್ಮ ಹತ್ರ ಬರೋ ಪೇಷಂಟ್ಸ್ ಅಲ್ಲೂ ವಿಂಟರ್ ಸೀಸನ್ ಅಗ್ರಿವೇಷನ್ಸ್ ಅಂತ ಇರುತ್ತೆ ಅಥವಾ ಡಸ್ಟ್ ಎಕ್ಸ್ಪೋಸರ್ ಅಗ್ರಿವೇಷನ್ಸ್ ಅಂತ ಇರುತ್ತೆ. ಸೊ ಈ ರೀತಿ ಥಂಡಿಗಾಲದಲ್ಲಿ ಇದು ಜಾಸ್ತಿ ಆಗೋದ್ರಿಂದ ನಿಮ್ಮನ್ನ ನೀವು ಬೆಚ್ಚಗಿಟ್ಕೊಳ್ಳೋದು ತುಂಬಾ ಉತ್ತಮ. ಜೊತೆಗೆ ಹೀಟ್ ಪದಾರ್ಥಗಳು ತಿಂದ್ರೆ ನನಗೆ ಏನಾದ್ರು ಕಡಿಮೆ ಆಗುತ್ತಾ ಅಥವಾ ಕೋಲ್ಡ್ ಪದಾರ್ಥಗಳು ತಿಂದ್ರೆ ಜಾಸ್ತಿ ಆಗುತ್ತಾ, ಈ ರೀತಿಯಲ್ಲಿ ಅವ್ರಿಗೆ ಹಲವಾರು ಕ್ವಶನ್ಸ್ ಇರುತ್ತೆ. ಸೊ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ಇಂಡಿವಿಜುವಲೈಸೇಷನ್ ಇರೋದ್ರಿಂದ ಸೊ ಇನ್ ಜನರಲ್ ನಾವು ಫ್ರಿಡ್ಜ್ ಐಟಮ್ಸ್ ತಿನ್ಬೇಡಿ, ಅತಿ ಹೆಚ್ಚು ಕೋಲ್ಡ್ ಪದಾರ್ಥಗಳನ್ನ ತಗೋಬೇಡಿ, ಮತ್ತೆ ಆದಷ್ಟು ಕೋಲ್ಡ್ ಗೆ ನೀವು ತುಂಬಾ ಎಕ್ಸ್ಪೋಸ್ ಮಾಡಬೇಡಿ. ಸೊ ಯೂಶಲಿ ಈಗ ಬಿಸಿಲಲ್ಲಿ ನಡ್ಕೊಂಡ್ ಬಂದಿರ್ತಾರೆ, ಸಡನ್ ಆಗಿ ಎಸಿ ರೂಮ್ಗೆ ಬಂದಾಗ ಅವ್ರಿಗೆ ಸ್ನೀಸಿಂಗ್ ಸ್ಟಾರ್ಟ್ ಆಗುವಂತದ್ದು ಅಥವಾ ಬ್ರೆತ್ಲೆಸ್ನೆಸ್ ಸ್ಟಾರ್ಟ್ ಆಗುವಂತದ್ದು, ಈ ರೀತಿ ಸಿಂಪ್ಟಮ್ಸ್ ಇರುತ್ತೆ. ಸೊ ನಾವು ಈ ಸಡನ್ ಎಕ್ಸ್ಪೋಜರ್ ಬೇಡ ಅಂತ ಹೇಳೋದು ಇದಕ್ಕೇನೆ, ಯಾಕೆಂದ್ರೆ ಅದರಿಂದ ಅವ್ರಿಗೆ ಕಂಪ್ಲೀಟ್ ಅಗ್ರಿವೇಷನ್ಸ್ ಆಗ್ತಾ ಇರುತ್ತೆ. ಖಂಡಿತವಾಗ್ಲೂ. ಇನ್ನು ವೀಕ್ಷಕರೇ, ನೀವು ಕೂಡ ಒಂದು ಅಲರ್ಜಿ ಹಾಗೆ ಆಸ್ತಮ ಸಮಸ್ಯೆಗಳಿಂದ ಬಳಲ್ತಾ ಇದ್ದಲ್ಲಿ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ನೇರವಾಗಿ ಬರಬಹುದು. ಬೆಂಗಳೂರು, ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿ, ಹಾಸನಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಫೋನ್ ನಂಬರ್ಸ್ ಇದೆ, ಕರೆ ಮಾಡಿ ಅಪಾಯಿಂಟ್ಮೆಂಟ್ ನ ಪಡ್ಕೊಂಡು ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು, ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಸಾಕಷ್ಟು ಅಸ್ತಮ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ರಿ. ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಡಾಕ್ಟರ್? ಸೊ ಈಗ ಅಸ್ತಮ ಇದೆ ಅನ್ನೋದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಇಲ್ಲ ಇಲ್ಲ ಅಸ್ತಮ ಇಲ್ಲ ನನ್ಗೆ ಬರೀ ಕೆಮ್ಮಿದೆ, ಇದು ಅವ್ರಿಗೊಂದು ದೊಡ್ಡ ಶಾಕ್ ಆಗ್ಬೋದು. ಅಯ್ಯೋ ನಂಗೆ ಅಸ್ತಮ ಇದೆ, ಇದು ಬಂದ್ಮೇಲೆ ನಂಗೆ ಲೈಫ್ ಲಾಂಗ್ ಡಿಸೀಸ್ ಇದೆ ಅಂತ. ಅಥವಾ ಕೆಲವರು ಅಸ್ತಮ ಇದ್ದಾಗ ಅವ್ರಿಗೆ ಫ್ಯಾಮಿಲಿ ಲೈಫ್ ಅಲ್ಲಿ ಏನೋ ತೊಂದರೆ ಆಗುತ್ತೆ ಅನ್ನೋದು ಕೂಡ ಜನರಲಿ ಅದಿದೆ. ಬಟ್ ನೀವು ಅಸ್ತಮಾಗೆ ಕಂಪ್ಲೀಟ್ ಕ್ಯೂರ್ ಇದೆ, ನೀವು ಯಾವುದೇ ರೀತಿಯಾದ ಟೆನ್ಷನ್ ಅಥವಾ ಸ್ಟ್ರೆಸ್ ಒಳಗಾಗದಿರಾ, ಆದಷ್ಟು ಬೇಗ ನಿಮ್ಮ ವೈದ್ಯರುಗಳನ್ನ ಭೇಟಿ ಮಾಡಿ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಂಡಾಗ ನಿಮ್ಗೆ ಯಾವುದೇ ರೀತಿಯಾದ ಕಾಂಪ್ಲಿಕೇಶನ್ಸ್ ಇದ್ರು, ಯಾವುದೇ ರೀತಿಯಾದ ಅಸ್ತಮಾ ಅಲರ್ಜಿದು ಸ್ಕಿನ್ ಇರಬಹುದು ಅಥವಾ ರೆಸ್ಪಿರೇಟರಿ ಕಂಪ್ಲೇಂಟ್ಸ್ ಇರಬಹುದು, ಖಂಡಿತವಾಗ್ಲೂ ಹೋಮಿಯೋಪತಿಲಿ ಗುಣಪಡಿಸ್ಕೋಬಹುದು. ಖಂಡಿತ ಡಾಕ್ಟರ್, ಇನ್ನು ಆಗ್ಲೇ ನೀವು ಹೇಳಿದ್ರಿ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ. ಯಾವ ಸ್ಟೇಜ್ ನಲ್ಲಿ ಇರುವಂತಹ ಪೇಷಂಟ್ ಕೂಡ ಭೇಟಿ ಮಾಡಿದಾಗ ನಮ್ಮ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಅನ್ನೋದು ಇದೆಯಾ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತವಾಗ್ಲೂ ಇದೆ. ನೀವು ಸ್ಟೇಜ್ 1 ಅಥವಾ ಸ್ಟೇಜ್ 2 ನಲ್ಲಿ ಬಂದಾಗ ನಾವು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ನೀವು ಯಾವ ಸ್ಟೇಜ್ ಅಲ್ಲಿ ಇದ್ದೀರಾ, ಈಗ ನೀವು ಎಷ್ಟು ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ ತಗೋಬೇಕು ಅಂತ. ಸೊ ಆಗ ನಿಮ್ಗೆ ಕಂಪ್ಲೀಟ್ ವಾಸಿ ಆಗೋ ಸಾಧ್ಯತೆಗಳು ಅತಿ ಹೆಚ್ಚಿರುತ್ತೆ. ಇನ್ನು ಸ್ಟೇಜ್ 3 ನಾನು ಹೇಳ್ದಂಗೆ ಕಾಂಪ್ಲಿಕೇಶನ್ಸ್ ಆಗೋಗಿರೋದ್ರಿಂದ ನಿಮ್ನ ನಾನು ಕಂಪ್ಲೀಟ್ ಆಗಿ ಟ್ರೀಟ್ ಮಾಡ್ತೀನಿ ಅಂತ ಹೇಳೋದಿಕ್ ಆಗೋದಿಲ್ಲ. ಆದ್ರೆ ನಿಮ್ಮ ಮೇಂಟೆನೆನ್ಸ್ ಮೆಡಿಸಿನ್ಸ್ ಅಂತ ಇರುತ್ತೆ, ಅದ್ ತಗೊಳ್ಳೋದ್ರಿಂದ ನಿಮ್ಮ ದೈನಂದಿನ ಜೀವನದಲ್ಲಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ, ನೀವು ಆರಾಮಾಗಿ ನಿಮ್ ಲೈಫ್ ನ ಲೀಡ್ ಮಾಡಬಹುದು. ಆದ್ರೆ ನೀವು ಲಾಂಗರ್ ಡ್ಯೂರೇಷನ್ ಆಫ್ ಮೆಡಿಸಿನ್ಸ್ ತಗೋಬೇಕಾಗುತ್ತೆ. ಸೊ ಯಾವುದೇ ಸ್ಟೇಜ್ ಅಲ್ಲಿ ಬಂದ್ರು ನಮ್ಮ ಹೋಮಿಯೋಪತಿನಲ್ಲಿ ನಿಮ್ಗೆ ಡೆಫಿನೆಟ್ ಆಗಿ ಅದಕ್ಕೆ ಸೊಲ್ಯೂಷನ್ಸ್ ಇದೆ. ಓಕೆ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಅಲರ್ಜಿ ಹಾಗೆ ಆಸ್ತಮ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿ, ಈ ಅಲರ್ಜಿ ಅಂತಂದ್ರೇನು, ಯಾವೆಲ್ಲ ಕಾರಣಗಳಿಂದ ಬರುತ್ತೆ, ಯಾರಲ್ಲಿ ಹೆಚ್ಚಾಗಿ ಅಲರ್ಜಿ ಸಮಸ್ಯೆಗಳು ನೋಡ್ತೀವಿ, ಇನ್ನು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಈ ಒಂದು ಅಲರ್ಜಿ ಹಾಗೆ ಆಸ್ತಮ ಸಮಸ್ಯೆಗಳಿಗೆ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆಗಳಿದೆ, ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ, ಬಹಳ ಧನ್ಯವಾದಗಳು ಡಾಕ್ಟರ್. ನಮಸ್ಕಾರ. ವೀಕ್ಷಕರೇ, ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ನೇರವಾಗಿ ಬರಬಹುದು. ಬೆಂಗಳೂರಿನಲ್ಲಿ 2 ಶಾಖೆಗಳಿದೆ, ಮಲ್ಲೇಶ್ವರಂ ಹಾಗೆ ಜಯನಗರ್. ಬೆಂಗಳೂರಿನ ಹೊರತುಪಡಿಸಿ ಬೇರೆ ಭಾಗದಿಂದ ಕಾರ್ಯಕ್ರಮನ ವೀಕ್ಷಿಸ್ತಾ ಇದ್ರೆ ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿ ಹಾಗೆ ಹಾಸನಲ್ಲಿ ಕೂಡ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಿ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಗಿದೆ. ಮತ್ತೆ ಮುಂದಿನ ಕಾರ್ಯಕ್ರಮ